2004 ರಲ್ಲಿ ಅಕ್ಯುಮುಲೇಷನ್ ಪ್ಲಾನ್ ಪ್ರಪಂಚದಲ್ಲಿ ಇತ್ತು, ಇಂಡಿಯಾಗೆ ಬಂದು ರಾಕ್ ಮಾಡ್ತು. ಟೂ ಲೈನ್ ಜನರೇಷನ್ ಪ್ಲಾನ್ ಪ್ರಪಂಚದಲ್ಲಿದೆ, ಈಗ ಇಂಡಿಯಾದಲ್ಲಿ ರಾಕ್ ಮಾಡುತ್ತೆ ಟೂ ಲೈನ್ ಜನರೇಷನ್. ಇನ್ನು 2-3 ತಿಂಗಳು ಓಪನ್ಲಿ ಹೇಳ್ತಿದ್ದೀನಿ, ಬೆನ್ ಫಿನಿತ್ ನ ಡಿಸ್ಟ್ರಿಬ್ಯೂಟರ್ಸ್ಗೆ ಬಡಾ ನ್ಯೂಸ್ ಆನೆ ವಾಲಿ ಹೇ. ಏನು ಬಡಾ ನ್ಯೂಸ್? ಒಂದು ಕಾಲದಲ್ಲಿ ಒಂದು ಕಂಪ್ನಿಗೆ ಜನ ಹೋಗ್ತಿದ್ರು ಗೊತ್ತಾ, ಒಂದು ಕಾಲದಲ್ಲಿ ಬೇಡ ಸರ್, ಲಾಸ್ಟ್ ಇಯರ್. ಈಗ ಲಾಸ್ಟ್ ಇಯರಿಂದ ಅಲ್ಲಿಂದ ಆಚೆ ಬರೋರು ಜಾಸ್ತಿ ಆಗಿದ್ದಾರೆ. ಆದರೆ ಈಗ ಪರ್ವ ಹೆಂಗಾಗಿದೆ ಅಂದರೆ, ಈಗ ಸ್ಟಾರ್ಟ್ ಆಗಿದೆ ವಿನ್ಫಿನಿತ್ ಕಡೆಗೆ ಒಬ್ಬೊಬ್ಬರೇ ಮಖ ಹಾಕಿ ವಿನ್ಫಿನಿತ್ ಕಡೆಗೆ ಬರುವಂಥ ಪರ್ವ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಆ ಆಪರೇಷನ್ಸ್ನಲ್ಲಿದ್ದೀನಿ. ಒಂದು ಕಾಲದಲ್ಲಿ ಫೀಲ್ಡ್ ವರ್ಕನ್ನು ಹೆಂಗೆ ಮಾಡ್ತಿದ್ದೆ ಅಂದರೆ ಬಿಸ್ತಲ್ಲಿ ಹೋಗಿ, ಈಗ ಹೆಂಗೆ ಇಳಿತಾ ಇದೆಯೋ ಅರ್ಥ ಆಯ್ತಾ? ನಿಮ್ಮ ಜೊತೆ ಸೇರ್ಕೊಂಡು ನನ್ನೂ ಆ ರೀತಿ ಫೀಲ್ಡಲ್ಲಿ ಒಬ್ಬೊಬ್ಬರು ಒಳ್ಳೆಯವನ್ನು ಮಾಡ್ತಿದ್ವಿ. ಆದರೆ ಈಗ ಫೀಲ್ಡ್ ವರ್ಕ್ ಅಂದರೆ ಏನು ಅಂದರೆ, ರಾಜಸ್ಥಾನಕ್ಕೆ ಹೋಗಲಿ, ಗುಜರಾತ್ಗೆ ಹೋಗಲಿ, ಮುಂಬೈಗೆ ಹೋಗಲಿ, ಮಹಾರಾಷ್ಟ್ರಕ್ಕೆ ಹೋಗಲಿ, ಪಂಜಾಬ್ಗೆ ಹೋಗಲಿ, ಹರಿಯಾಣಕ್ಕೆ ಹೋಗಲಿ, ರಾಜಸ್ಥಾನಕ್ಕೆ ಇದನ್ನು ಅಸ್ಸಾಂಗೆ ಹೋಗಲಿ, ಅಲ್ಲಿ ಹೋಯ್ತೀನಿ ಸ್ಟಾರ್ ಹೋಟ್ಲಲ್ಲಿ ಕುತ್ಕೋತೀನಿ. ನಾನು ಯಾರ ಹತ್ರ ಹೋಗಲ್ಲ, ಆ ಹೋಟ್ಲ್ ನೋಡ್ಕೊಂಡು ಅವ್ರು ಬರ್ತಾರೆ, ನಮ್ಮನ್ನು ಮೇಕ್ ಮಾಡ್ತಾರೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ಅದು ನನ್ನ ಹಾರ್ಡ್ ವರ್ಕ್. ಈಗ ಇದನ್ನು ಹಾರ್ಡ್ ವರ್ಕ್ ಅಂತ ನನಗಂತೂ ಅನಿಸಲ್ಲ, ಆದರೆ ಇಲ್ಲಿಂದ ಹೋಗಿ ಬರ್ತೀವಲ್ಲ ಅದಕ್ಕೆ ಹಂಗೆ ಅನಿಸುತ್ತೆ. ಯಾರಿಗೆ? ನೋಡೋರಿಗೆ. ಸ್ಟಾರ್ ಹೋಟ್ಲಲ್ಲಿ ಕೂತ್ಕೊಂಡು ಎಕ್ಸ್ಪ್ಲೈನ್ ಮಾಡ್ತೀವಿ, ಪ್ಲಾನ್ ಬಗ್ಗೆ ತಿಳಿಸ್ತೀವಿ, ಎಕ್ಸ್ಪ್ಯಾನ್ಷನ್ ಮಾಡ್ತೀವಿ, ಪನ್ನಲ್ಲಿ ಇರ್ತೀವಿ. ಇನ್ನು ಆಹಾರದಿಂದ ಒಂದು ವರ್ಷ ಭಾರತದ ಯಾವ ಮೂಲೆಯಲ್ಲಿ ನೋಡಿದ್ರೂ ವಿನ್ಫಿನ್ ಇದೆ. ಚಿಕ್ಕಣ್ಣ ನೆನಪಿದೆ, 2009-10 ನಮ್ಮ ಟೀಮ್ ಬಹಳ ಚಿಕ್ಕದು. ನಾನು ಮೀಟಿಂಗ್ ಮಾಡಿದ್ರೆ ಈ ಹಾಲಲ್ಲಿ ಎಷ್ಟು ಜನ ಇದ್ರೆ, ಇದರ ಮೂರನೇ ಒಂದು ಭಾಗ ಎಷ್ಟೋ, ಮೂರನೇ ಒಂದು ಭಾಗ, ಒಂದು ಎರಡು ಇಲ್ಲಿದಾರಲ್ಲ ಈ ಮೂರು ಚೇರು, ಇಷ್ಟು ಇಷ್ಟು ಜನ ಒಂದು ಬ್ಯಾಚ್. ಈ ಬ್ಯಾಚಲ್ಲಿ ಕೂರಿಸ್ಕೊಂಡು ಮೀಟಿಂಗಲ್ಲಿ ಹೇಳ್ತಿದ್ದೆ, ಮುಂದೊಂದು ದಿನ ನಮ್ಮ ಟೀಮ್ ಹೆಂಗೆ ಬೆಳೆಯುತ್ತೆ ಅಂದರೆ, ಕರ್ನಾಟಕದಾದ್ಯಂತ ಯಾವ ಜಿಲ್ಲೆ ಯಾವ ಡಿಸ್ಟಿಕ್ ಹೋದ್ರು ನಮ್ಮ ಅಚ್ಚಿವರು ಇರ್ತಾರೆ, ನಮ್ಮ ಕಾರ್ ಅಚ್ಚಿವರು ಸಿಗ್ತಾರೆ. ಇವತ್ತು ಹೆಚ್ಚು ಕಮ್ಮಿ ಅಲ್ಲಿಗೆ ಆಗಿದೆಯಾ? ಎಸ್ ಸರ್. ಆಗಿದೆಯಾ? ಇಷ್ಟು ಜನ ಇಟ್ಕೊಂಡು ಹಂಗೆ ಹೇಳಿದೆ, ಈಗ ಇಷ್ಟು ಜನ ಇಟ್ಕೊಂಡು ಹೇಳ್ತಾ ಇದ್ದೀನಿ, ಇಂಡಿಯಾ ಫುಲ್ ಒಂದೊಂದು ಡಿಸ್ಟಿಕ್ಕಲ್ಲೂ ನಮ್ಮ ಟೀಮ್ ಇರುತ್ತೆ, ನಮ್ಮ ಟೀಮಲ್ಲಿ ಕಾರ್ ಅಚ್ಚಿವರು ಇರ್ತಾರೆ. ಡಿಸ್ಟ್ರಿಕ್ಟ್ ವೈಸ್ಗಿನ ಇನ್ನ ಡೆಪ್ತ್ ಬರ್ತೀನಿ, ತಾಲೂಕನ್ನು ಬಿಡಲ್ಲ. ಏನ್ ಹೇಳಿ? ತಾಲೂಕನ್ನು ಬಿಡಲ್ಲ, ತಾಲೂಕು ವೈಸ್ ಇಂಡಿಯಾ ಫುಲ್ ಯಾವುದೇ ಮೂಲೆಗೆ ಹೋದ್ರು ವಿನ್ಫಿನಿ ಅಂತ ಅಚ್ಚರಿ ಇದ್ದೇ ಇರುತ್ತೆ. ಆ ಲೆವೆಲ್ಗೆ ಇನ್ನ ಕಂಪ್ನಿ ಸ್ಟಾರ್ಟ್ ಆಗಿ 3 ಮುಗ್ದಿದೆ. 3 ಲಾಸ್ಟ್ ಮಂತ್ ನಮ್ಮ ಟರ್ನ್ ಓವರ್ ಫಸ್ಟ್ ಮಂತ್ 8.94 crore ಸೇಲ್ಸ್ ಮಾಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ, ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರೆ ಸೆಕೆಂಡ್ ಮಂತ್ 11.57 crore, ಥರ್ಡ್ ಮಂತ್ 13.3 crore ಸೇಲ್ಸ್ ಅನ್ನು ನಾವು 3 ಈ ಲೆವೆಲ್ಗೆ ತಗೊಂಡೋಗಿದೀವಿ ಅಂದ್ರೆ, ಲಾಸ್ಟ್ ಮಂತ್ ಡೇಟಾ ಪ್ರಕಾರ ನಾವು ಪೇಔಟ್ ಎಷ್ಟು ಜನಕ್ಕೆ ಆಗಿದೆ, ಲಾಸ್ಟ್ ಮಂತ್ ಡೇಟಾ ಪ್ರಕಾರ ನಮ್ಮ ಬಿಸ್ನೆಸ್ ಏನು, ಎಷ್ಟು ಜನಕ್ಕೆ ಪೇಔಟ್ ರಿಲೀಸ್ ಆಗಿದೆ, ಎಷ್ಟು ಜನಕ್ಕೆ ಪೇಔಟ್ ಕಂಪನಿಯಿಂದ ಹೋಗ್ಲಿ ಪೇಔಟ್ ರಿಲೀಸ್ ಸಿಸ್ಟಮಲ್ಲಿ ಕ್ವಾಲಿಫೈ ಆಗಿದ್ದಾರೆ ಲೆಕ್ಕ ಹಾಕಿದ್ರೆ, 3 49,890 ಜನಕ್ಕೆ ಪೇಔಟ್ ತಗೊಳಕ್ ಕ್ವಾಲಿಫೈ ಆಗಿದ್ದಾರೆ ಅಂದರೆ, ನಾನು ಹಿಂದೆ ನಾವು ನೀವೆಲ್ಲ ಒಂದು ಕಂಪ್ನಿ ಇದ್ವಲ್ಲ, ಆ ಕಂಪನಿ 10 ಇದ್ದಾಗ ಆ ಕಂಪನಿನಲ್ಲಿ 60,000 ಜನಕ್ಕೆ ಪೇಔಟ್ ರಿಲೀಸ್ ಆದರೆ, ವೆನ್ಫಿನಿಟ್ 3 ಪೇಔಟ್ 49,890 ಜನಕ್ಕೆ ಪೇಔಟ್ ಮಾಡಿದೆ ಅಂದರೆ, ಆಟ್ಸ್ ಆಫ್ ಟು ಆಲ್ ವೆನ್ಫಿನಿಟ್. ಇಸ್ ಟ್ರ್ಯಾಕ್ ರೆಕಾರ್ಡ್ 82 ಜನ ಅದರಲ್ಲಿ ಎಷ್ಟೋ 82 ಜನ 70,000 ಜಾಸ್ತಿ ತಗೊಳ್ಳೋರಲ್ಲ. ಎಷ್ಟು ತಿಂಗಳಲ್ಲಿ? 3 82 ಜನ ಇವತ್ತು 70,000 ಜಾಸ್ತಿ ತಗೋತಿದ್ದಾರೆ ಅಂದರೆ, ಫಸ್ಟ್ ಮಂತಲ್ಲಿ 62 ಜನ ಆಗಿದೆ, ಆಮೇಲೆ 70+ ಬಂದರು, ಆಮೇಲೆ
82 ಇನ್ನು ನೆಕ್ಸ್ಟ್ ಮಂತ್ ಹೇಳ್ತೀನಿ ಓಪನ್ಲಿ 100 ಪ್ಲಸ್ ಮಂತ್ ಆನ್ ಮಂತ್ ಮಂತ್ ಆನ್ ಮಂತ್ ಈ ಥರ ಅರ್ನರ್ಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಭಾಳ ದೊಡ್ಡ ಟಾಸ್ಕ್. ಇವತ್ತು ಅಂಥ ಒಂದು ಟಾಸ್ಕನ್ನು ಆರಾಮವಾಗಿ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈಗ ಆಲ್ರೆಡಿ ಎಷ್ಟು ಬೆನಿಫಿಟ್ ಇತ್ತು ಗ್ರೌಂಡ್ನಲ್ಲಿ ರೆಡಿ ಆಗ್ತಿದೆ ಅಂದರೆ ಈಗ ಆಲ್ರೆಡಿ ಮ್ಯಾನುಫ್ಯಾಕ್ಚರರ್ ಯೂನಿಟನ್ನು ಓಪನ್ ಮಾಡೋದ್ರ ಬಗ್ಗೆ ಆಲ್ರೆಡಿ ಪ್ರೋಸೆಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೆಲಮಂಗ್ಲ, ದಾಬಾಸ್ಪೇಟೆ, ಕುಣಿಗಲ್ ಏರಿಯಾಗಳಲ್ಲಿ ಸರ್ಚಿಂಗ್ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಮ್ಮ ಹತ್ರ ಕೆಲವೊಂದು ಬರ್ತಾ ಇವೆ, ಸರ್ ಈ ಜಾಗ ಈ ಜಾಗ ಎಕ್ಸಾಂಪಲ್ ತೋರಿಸ್ತಿದ್ದೀನಿ. ಇದು ಎಂಟಗಾನಳ್ಳಿ ಹತ್ರ ಒಂದು ಮ್ಯಾನುಫ್ಯಾಕ್ಚರ್ ಯೂನಿಟ್ ಮಾಡಲಿಕ್ಕೆ ಟು ಲೆಟ್ ಪ್ಲೇಸಸ್ ಬಂದಿವೆ. ಆ್ಯಂಡ್ ಇನ್ನೊಂದು ಕುಣಿಗಲ್ ಬೈಪಾಸ್ ರೋಡಲ್ಲಿ ಒಂದು ಮೆಸೇಜ್ ಬಂದಿದೆ. ಈಗ ಇನ್ನೊಂದು ನಾಲ್ಕು ಮಹೇಶ್ ಡೇಗಲ್ ಅವ್ರಿಗೂ ಮೆಸೇಜ್ ಬಂದಿದೆ. ವೆರಿ ಸೂನ್ ನವೆಂಬರ್ ಎಂಡಿಂಗ್ ಡಿಸೆಂಬರ್ ಎಂಡಿಂಗ್ ಅಷ್ಟರಲ್ಲಿ ಆ ಮ್ಯಾನುಫ್ಯಾಕ್ಚರ್ ಯೂನಿಟನ್ನು ಡಿಸೈಡ್ ಮಾಡಿ ಅದನ್ನು ಪೂಜೆ ಮಾಡ್ತೀವಲ್ಲ ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಣ. ಡಿಸೆಂಬರ್ 30th ಪ್ಲೇಸ್ ಫೈನಲೈಸ್ ಆಗೋಗುತ್ತೆ. ಜನವರಿ ಫೆಬ್ರವರಿ ಲೈಸೆನ್ಸ್ ಬಂದ್ಬಿಡುತ್ತೆ. ಬಿಕಾಸ್ ಡ್ರಗ್ ಲೈಸೆನ್ಸ್, ಪೊಲ್ಯೂಷನ್ ಬೋರ್ಡ್ ಕಂಟ್ರೋಲ್ ಲೈಸೆನ್ಸ್ ಇದೆಲ್ಲ ಬೇಕಾಗುತ್ತೆ ಮ್ಯಾನುಫ್ಯಾಕ್ಚರ್ ನೆಟ್ ಓಪನ್ ಮಾಡಬೇಕಾದ್ರೆ. ಆ್ಯಂಡ್ ಅದಾದಮೇಲೆ ಅದನ್ನು ಲೈಸೆನ್ಸ್ ಅಪ್ರೂವಲ್ ಪ್ರೋಸೆಸ್ ಮಾಡಿಬಿಟ್ಟು ಜನವರಿ ಫೆಬ್ರವರಿಯಿಂದ ಮಷೀನ್ಸನ್ನು ಬೈ ಮಾಡೋದ್ರ ಬಗ್ಗೆ ಪ್ರೋಸೆಸ್ ಮಾಡಿಬಿಡ್ತೀವಿ. ಇದರಲ್ಲಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಆ ಮಷಿನ್ಸ್ ಆರ್ಡರ್ ಪ್ಲಸ್ ಪ್ರೋಸೆಸ್ ಡೆಲಿವರಿ ಫಿಕ್ಸಿಂಗ್ ಟ್ರಯಲಿಂಗ್ ಇದೆಲ್ಲ ಮುಗಿಯೋಷ್ಟರಲ್ಲಿ ಏಪ್ರಿಲ್ ಮೇ ಆಗುತ್ತೆ. ಜೂನ್ ಅಷ್ಟರಲ್ಲಿ ವೆನ್ಫೆನಿ ತನ್ನ ಡಿಸ್ಟ್ರಿಬ್ಯೂಟರಿಗೆ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟಿಂದ ಪ್ರಾಡಕ್ಟ್ ಕೊಡುತ್ತೆ. ಅಷ್ಟೇ ಅಲ್ದಿರಾ, ಇದು ಭಾರತದ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಮತ್ತೊಂದು ಮೈಲಿಗಲ್ಲು. ಆ ಮತ್ತೊಂದು ಮೈಲಿಗಲ್ಲು ಏನು ಅಂದರೆ ಒಂದು ಲೀಡರ್ಶಿಪ್ ಇಂದ ಬಂದು ಕಂಪನಿ ಸ್ಟಾರ್ಟ್ ಮಾಡಿದ ಒಂದೇ ವರ್ಷದೊಳಗಾಗಿ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ನ ಸ್ಟಾರ್ಟ್ ಮಾಡಿದಂಥ ಭಾರತದ ಪ್ರಪ್ರಥಮ ಕಂಪನಿ ವಿನ್ಫಿನಿತ್ ಆಗಿ. ಯಾಕೆಂದರೆ ಇನ್ನೊಂದು ಸತ್ಯ ಹೇಳೋಣ, ಹೇಳ್ಬಿಡ್ತೀನಿ ಅದರ ಹಿಂದಿನ ರಹಸ್ಯ ಏನು ಅಂತ. ಮ್ಯಾನುಫ್ಯಾಕ್ಚರ್ ಯೂನಿಟ್ ಯಾಕೆ ತಲೆ ಕೆಡಿಸ್ಕೊತಿದ್ಯೋ ಅಂತ, ಅದರ ಹಿಂದಿನ ರಹಸ್ಯ ಏನು ಗೊತ್ತಾ? ಇನ್ನು ಈಗ ಬಿಸ್ನೆಸ್ ಏನು ಗ್ರೌಂಡ್ ವರ್ಕ್ ಆಗ್ತಿದೆಯಲ್ಲ ಎಲ್ಲ ಸ್ಟೇಟ್ಗಳಲ್ಲೂ, ಆ ಎಲ್ಲ ಸ್ಟೇಟ್ಗಳಲ್ಲೂ ಈಗ ಟೀಮ್ ಆ್ಯಕ್ಟಿವಿಟೀಸ್ ಲೀಡರ್ಶಿಪ್ ಬರ್ತಿದ್ದಾರೆ, ಅವ್ರ ಕೋರ್ ಪೀಪಲ್ ಬರ್ತಿದ್ದಾರೆ, ಅವ್ರ ಕೋರ್ ಪೀಪಲ್ ಬರ್ತಾರೆ. ಲೀಡರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಆದರೆ ಸರ್ವಿಸ್ ಕೊಡೋಕ್ಕಾಗಲ್ಲ. ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಹಿಂದಿನ ರಹಸ್ಯ ಮಾಡಲೇಬೇಕಾಗಿರೋದು ಪೂಜೆ. ಆದರೆ ಇದು ಗ್ರೇಟ್ ಅಲ್ವಾ? ಯಾಕೆ ತಯಾರಿ ಅಂದರೆ ಮುಂದಿನ ವರ್ಷ ವಿನ್ಫಿನಿತ್ ಪರ್ ಮಂತ್ 50 crore ಟರ್ನ್ ಓವರ್ ಮಾಡೋಕ್ಕೆ ರೆಡಿ ಆಗ್ತಿದೆ. 50 crore ಟರ್ನ್ ಓವರ್ ಮಾಡಬೇಕು ಅಂದರೆ ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇರಬೇಕು. ಒಂದು ಕಂಪ್ನಿ ಸ್ಟಾರ್ಟ್ ಆಗಿ 2nd ವರ್ಷಕ್ಕೆ 50 crore ಟಾರ್ಗೆಟ್ ಇಡ್ತಿದೆ, ಅದ್ರ ಬಗ್ಗೆ ಹೇಳ್ತಿದ್ದೀವಿ ಅಂದ್ರೆ ಇದು ದೊಡ್ಡ ವಿಚಾರ ಅಲ್ವಾ? ಆವತ್ತಿನ ಬಿಗಿನರ್ಸ್ ಆ ಕಂಪ್ನಿಯ ಟಾಪರ್ಸ್, ಇವತ್ತಿನ ಬಿಗಿನರ್ಸ್ ಈ ಕಂಪ್ನಿಯ ಮುಂದಿನ ಟಾಪ್. ಟಾಪರ್ಸ್ ಯಾರು? ಯಾರು ಯಾರು ಅದನ್ನ ಹೇಳ್ಕೊಡೋ ಗಟ್ಸಿರು. ಹೇಳೋದು ಮಾತ್ರ ಅಲ್ಲ, ಒಳಗಡೆ ಫುಲ್ ಕಂಪ್ಲೀಟ್ ಗಾಢವಾದ ನಿದ್ದೆಯಲ್ಲಿ ಬಂದು ಕನಸಲ್ಲಿ ಯಾರನ್ನ ಎಬ್ಬರ್ಸ್ ಕೇಳಿದ್ರು ಅದನ್ನು ಅಷ್ಟು ಅಂತರಾಳದಲ್ಲಿರಬೇಕು. ಎಸ್, ಈ ಕಂಪ್ನಿಲಿ ನಾನು ಟಾಪರ್ ಆಗ್ತೀನಿ, ಈ ಕಂಪ್ನಿಲಿ ನಾನು ಟಾಪರ್ ಆಗ್ತೀನಿ, ಈ ಕಂಪ್ನಿಲಿ ನಾನು ಟಾಪರ್ ಆಗ್ತೀನಿ ಅಂದ್ಕೊಂಡು ಆ ಮೋಡಲ್ ಕೆಲಸ ಮಾಡ್ತಿದ್ರೆ 100% ದೇವ್ರು ನಿಮ್ಮ ಜೊತೆಗೆ ಬ್ಲೆಸ್ಸಿಂಗ್ ಅಲ್ಲಿ ಇರ್ತೀನಿ. ನಿಮ್ಮ ಆಲೋಚನೆ ಈ ಕಂಪ್ನಿ ಸ್ಟಾರ್ಟ್ ಆಗಿ 3 ಆಗೋಷ್ಟರಲ್ಲಿ ಈಗ ಆಲ್ರೆಡಿ WDC WMDC ಎಷ್ಟಾಗಿದೆ ಗೊತ್ತಾ? 300 WDC WMDC ಎಷ್ಟು? 300 WMDC WDC. ಸ್ನೇಹಿತರೆ, ಅಪ್ಲೈನ್ ಜೊತೆ ಜಗಳ ಮಾಡಿಕೊಂಡು ಒಪ್ಪನ್ ಒಂದು ವಿಷಯ ಹೇಳ್ತಿದ್ದೀನಿ. ಲಾಸ್ಟ್ ಮಂತು ಒಬ್ಬ ಲೀಡು ಯಾವ ಸ್ಟೇಟಿಂದ ಅಂತ ಏನು ಬೇಡ, ಅಪ್ಲೈನ್ ಜೊತೆ ಸಣ್ಣ ಬಿಡಿ ಜೊತೆಗೆ ಜಗಳ ಆಡಿಕೊಂಡು ಏನು, ನನಗೆ ಈ ಟೀಮ್ ಕೊಟ್ಟಿಲ್ಲ, ನನಗೆ ಆ ಟೀಮ್ ಕೊಟ್ಟಿಲ್ಲ, ನನಗೆ ಈ ಟೀಮ್ ಕೊಟ್ಟಿಲ್ಲ, ಮನೆ ಡಿವೈಡ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಒಂಚೂರು ಇವಾಗ ಜಾಸ್ತಿ ಹೋಗ್ಬಿಡುತ್ತೆ. ಅದಕ್ಕೆ ಅಣ್ಣ ಏನು ಮಾಡ್ಕೊ, ಮಚ್ಚತ್ಕೊಬಿಡ್ತಲೇ ನನಗೆ ಅದೇಂಗೆ ಎತ್ಕೊಂಬಿಡ್ತೀಯ ನೋಡ್ತೀನಿ. ಆಮೇಲೆ ಏನು ಮಾಡ್ತಾರೆ, ಜಗಳ ಆಡ ಗಂಟೆ ಆಡಿಬಿಟ್ಟು ಅವ್ರ ಮಗ ತಿರ್ಸ್ಕೊಳ್ತಾರೆ, ಅವ್ರ ಮಗ ತಿರ್ಸ್ಕೊಳ್ತಾರೆ, ಅಮ್ಮ ಸುಮ್ಮನೆ ಇದ್ದಾರೆ.
ನೆಟ್ವರ್ಕ್ ಅಲ್ಲ ಹಂಗಾಗಲ್ವೇ. ಏ ನೀನಿದಿಲ್ಲ ಆದ್ರೆ ನಾನು ಆದ್ರು ಹೋದ್ರು ನನಗೆ ಅರ್ಥ ಆಯ್ತಿಲ್ಲ. ಯಾರು ಗ್ಲಾಸ್ ಹೇಳಿ ಸಾರಿ ನಿಮಗೆಲ್ಲ ಗಂಟು ಎನಿತಿ ಆಗಲಿ ಅದರಲ್ಲ. ನಾನು ಸುಮ್ಮನೆ ಮಸ್ತಾನ್ ಹೇಳ್ತಿದ್ದೆ ನಮ್ಮ ಜನಕ್ಕೆ ಆನ್ಸರ್ ಕೊಟ್ಟು ಕೊಟ್ಟು ತಲೆಕೆಟ್ಟು ಏನು ಮಾಡ್ತಿದ್ದೀನಿ ಈಗ ಚಲೋ ಭಾರತ್ ಅಂತೇಳಿ ಹೋಯ್ತಾ ಇದ್ದೀನಿ. ಏನ್ ಹೇಳಿ ಚಲೋ ಭಾರತ್ ಅಂತ ನೋಡಿ ಜನ ಒಬ್ರು ಒಂದು ಕ್ವಶನ್ ಕೇಳ್ತಾ ಇಲ್ಲ ಸರ್ ಇತ್ತು ನಾವು ಬಡೋ ಪ್ಲಾನ್ ರಾಮ್ ಕಾಮ್ ಕರೆಗ. ನಮ್ಮ ಜನ ಏನ್ ಮಾಡ್ತಾರೆ ಅಲ್ಲಿ ಇಷ್ಟು ಇಲ್ಲಿ ಇಷ್ಟು ಆದ್ರೆ ಅಲ್ಲಿ 16 15 ನೋಡ್ತಾ ಇಲ್ಲ ಇಲ್ಲಿ 2 17 ಯಾರು ಅದು ಅಲ್ಲ ಅಷ್ಟು ಇಲ್ಲಿ ಇಷ್ಟು. ಈಗ ಒಳಗಡೆ ಮಳೆಗಾಲ ಹೊರಗಡೆ ಮಳೆಗಾಲ ಒಳಗಡೆ ಇಲ್ಲಿ ಶೆಕೆಗಾಲ ಇಲ್ಲಿ ಏನ್ ಅನಿಸ್ತಾ ಇದೆ ಒಳಗಡೆ ಹೊರಗಡೆ ಹೋದ್ಬಿಡು ಅಂತಿದ್ರೆ ಇರೋದನ್ನ ಅಡ್ಜಸ್ಟ್ ಮಾಡ್ಕೊಂಡು ನಡ್ಸೋದೇ ಜೀವನ. ಹಂಗಂತ ನಾವು ಬೆಟರ್ ಪ್ಲೇಸ್ ಹಂಗಂತ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ವರ್ದಾಡಿ ಅಂತ ನಾವು ಹೇಳಲ್ಲ. ಒಪ್ಪೊಂದು ಹೇಳ್ತೀವಿ ನಿಮ್ಮ ಜೊತೆಗೆ ನಾವಿದ್ದೀವಿ ನಿಮ್ಮ ಜೊತೆಗೆ ನಾವಿದ್ದೀವಿ. ನಮ್ಮ ಟಾರ್ಗೆಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಒಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಬೇಕು. ಅದು ನಿಮ್ಗೆ ಗೊತ್ತಾಗುತ್ತೆ ಇನ್ನು 2-3 ವರ್ಷದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲೇ ವೆನ್ಫಿನಿತ್ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಅದಕ್ಕೆ ಆಲ್ರೆಡಿ ಸರ್ ಏನು ಬೇಡ ಒಂದು ಕಂಪನಿನಲ್ಲಿ ಒಬ್ಬ ಸ್ಟಾಫ್ ಒಂದು ಎಸ್ಟಾಬ್ಲಿಷ್ ಕಂಪನಿನಲ್ಲಿ ಒಬ್ಬ ಸ್ಟಾಫು 1.5 ಲಕ್ಷ ಸ್ಯಾಲ್ರಿ ತಗೋತಾನೆ. ಎಷ್ಟು 1.5 ಲಕ್ಷ ಸ್ಯಾಲ್ರಿ ತಗೊಳ್ಳೋನು ನನಗೆ ಫೋನ್ ಮಾಡಿ ಸರ್ ನೀವು ಹೇಳಿ ಸರ್ ನಿಮ್ಮ ಕಂಪ್ನಿ ಬಂದಿರ್ತೀನಿ ನೀವು ಹೇಳಿ ಸರ್ ನೀವು ಬೇಕಾದ್ರೆ 20,000 ಕಮ್ಮಿ ಕೊಡಿ ಸರ್ ಬಂದ್ಬಿಡ್ತೀನಿ. ಅವನಿಗೆ ಎಷ್ಟು ನಂಬಿಕೆ ಇರ್ಬೇಡ ಇನ್ಫಿನಿತ್ ಬಗ್ಗೆ 1.5 ಲಕ್ಷ ಕೊಡ್ತಾರೆ ಸರ್ ನೀವು ಒಂದು 20-25,000 ಕಡಿಮೆ ಕೊಡಿ. ಅವನ ಟಾರ್ಗೆಟ್ 2 ಇದೆ ಇಲ್ಲಿಗೆ ಬಂದರೆ ಇಂಡಿಯಾಗೆ ಹೆಡ್ ನಾನಾಗ್ಬೋದು ಅಂತ. ಓಕೆ ಇಂಡಿಯಾ ಗೆಡ್ಡ ಆದ್ರೆ ಈ ಕಂಪನಿ ದೊಡ್ಡ ಮಟ್ಟಿಗೆ ಬೆಳೆಯುತ್ತೆ ನಮಗಿನ್ನ ಜಾಸ್ತಿ ಅವನಿಗೆ. ಇದು ಅರ್ಥ ಮಾಡ್ಕೊಳ್ಳಿ ಒಂದು ಟಾಪ್ ಕಂಪನಿನಲ್ಲಿ ಒಳ್ಳೆ ಪೊಸಿಷನ್ ಅಲ್ಲಿ ಯಾರಾದ್ರೂ ಸ್ಯಾಲ್ರಿ ಪರ್ಸನ್ ಸೆಟ್ಲ್ ಆಗಿದ್ದಾನೆ ಬೆಳಗ್ಗೆ 9:00 ಹೋಯ್ತಾನೆ ಸಂಜೆ 5-6 ಬಂದ್ಬಿಡ್ತಾನೆ ತಿಂಗಳಾದ್ರೂ 1.5 ಲಕ್ಷ ಟಣ್ ಅಂತ ಬ್ಯಾಂಕ್ ಬಿಡುತ್ತೆ. ಅಂತ ಕೆಲಸ ಬಿಡಕ್ಕೆ ಎಂತವನು ಯೋಚನೆ ಮಾಡ್ತಾನೆ ರೈಟರ್ ಅಂತ ಕೆಲಸಗಾರನೇ ಸಾರಿ ಅವನು ಕೀಳಾಗಿ ಹೇಳ್ತಾ ಇಲ್ಲ ಅವನು ಸೆಟಲ್ಡ್ ಲೈಫ್ನ ಕೆಲಸದಲ್ಲಿ ಸೆಟ್ಲ್ ಆಗಿರೋನು ವಿನ್ಫಿನಿತ್ ಕಡೆ ಬರ್ತಾನೆ ಅಂದರೆ ಅವನಿಗೆ ಇಂಡೈರೆಕ್ಟ್ಲಿ ವಿನ್ಫಿನಿತ್ ಗ್ರೋತ್ ಇಂಡಿಯಾ ಫುಲ್ ಕೇಳಿಸ್ತಾ ಇದೆ. ಇನ್ನು 1-2 ವರ್ಷಕ್ಕೆ ವಿನ್ಫಿನಿತ್ ಯಾವ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಗೊತ್ತು. ಅದಕ್ಕೆ ಅವನು 1.5 ಲಕ್ಷ ಸ್ಯಾಲ್ರಿನ ಬಿಟ್ಟು ನಿಮ್ಮ ಕಂಪನಿಗೆ ಬರ್ತೀನಿ ಅಂತ ನನಗೆ ಫೋರ್ಸ್ ಮಾಡ್ತಿದ್ದಾನೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಅವ್ರು ನಾರ್ತ್ ಇಂಡಿಯಾ ಅದೆಲ್ಲ ಟೀಮ್ ಬಂದಾಗ ಅವ್ರನ್ನ ತೊಗೊಬೋದು ಅಲ್ಲಿ ಗಂಟ ತೊಗೊಬಾರ್ದು. ಬಟ್ ಬಿಡಲ್ಲ ಯಾರ್ಯಾರು ಬರ್ತಾರೋ ಎಲ್ಲಾರನ್ನೂ ವೆಲ್ಕಮ್ ಮಾಡೇ ಮಾಡ್ತೀನಿ ನಾನು ಆಯ್ತಾ. ಹ್ಯಾಪಿ ಮಾರ್ನಿಂಗ್. ಬಟ್ ಒಂದ್ಸತಿ ತಗೊಂಡ್ಮೇಲೆ ಒಬ್ಬರು ಸ್ಟಾಫ್ನಾಗಲಿ ಸೇರಿಸ್ಕೊಂಡ್ಮೇಲೆ ಅವ್ರನ್ನ ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಯಾಕಂದ್ರೆ ನಮ್ಮನ್ನು ಬರ್ತೀವಿ ಸ್ಟಾಫ್ನೇ ಹಂಗೆ ಕೈ ಬಿಡಿದ್ರೆ ಕರ್ಕೊಂಡು ಹೋಗ್ತೀನಿ ಅಂದರೆ ಈ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಏನೂ ಬೇಡ. ನಮ್ಮ ಮಧುಗೊಂದು ಕ್ವಶನ್ ಕೇಳಿ ಆಯ್ತಾ. ಮಧುಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಈಗ ಹೊರಗಡೆ ಅಟ್ರಾಕ್ಷನ್ ತೋರಿಸೋ ಪ್ಲಾನ್ಸ್ ಎಲ್ಲ ನಡೀತಾ ಇರ್ತಾರೆ. ನಾನು ಮಧು ಕೇಳಿದೆ ಮಧು ಸಿಂಪಲ್ ಹೇಳು ಅಲ್ಲಿ ಏನಕ್ಕೆ ಕೆಲವೊಂದು ನಿನಗೆ ಗೊತ್ತಿರೋಂಗೆ ನಾಲೆಡ್ಜ್ ಇರೋಂಗೆ ಕೆಲವೊಂದು ಕಂಪ್ನಿಗಳಲ್ಲಿ ಪ್ರೈಸ್ ಅನ್ನೋ ಅಟ್ರಾಕ್ಷನ್ ಇಡ್ತಾರೆ. ಏನಿಲ್ಲ ಸರ್ ಪ್ರೈಸ್ ಅಟ್ರಾಕ್ಷನ್ ಇಡ್ತಾರೆ ಬೀದಿ ಕಮ್ಮಿ ಇಟ್ಬಿಡ್ತಾರೆ ಏಕೆ ನಳ್ಳಿಯ ಅಲ್ಲ ನಾನು ಹೇಳ್ತಲ್ಲ ನಿಜ ಸಿಂಪಲ್ ಒಂದು ಅದಿರುತ್ತೆ ಇಲ್ಲ ಇದಿರುತ್ತೆ ಇಲ್ಲ ಇದಿದ್ರೆ ಅದಿರುತ್ತೆ ಅದಿದ್ರೆ ಇಲ್ಲಿಲ್ಲ ಇಷ್ಟೇ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನಾನು ಒಂದೇ ಒಂದು ಹೇಳ್ತೀನಿ ಸರ್ ಕರೆಕ್ಟಾಗಿರೋ ಪ್ಲೇಸಿಗೆ ಬಂದಿದ್ದೀರಿ. ಈಗ ನೀವೆಲ್ಲಿದ್ದೀರಿ ಅಂದರೆ ಜನ ನಿಮ್ಮನ್ನು ತಿರುಗಿ ನೋಡೋ ಲೆವೆಲ್ಗಿದ್ದು ಜನ ನಿಮ್ಮನ್ನು ತಿರುಗಿ ನೋಡೋ ಲೆವೆಲ್ಗೆ ನೀವು ಆ ಪ್ಲೇಸಲ್ಲಿ ಇದ್ದೀರಿ. ಈಗ ನೀವೇನು ಮಾಡಬೇಕು ಮತ್ತೆ ಹುಡುಕೋ ನೆಸಿಟಿ ಇಲ್ಲ. ಆದರೆ ಒಂದು ತಿಳ್ಕೊಳ್ಳಿ ನಾವು 8 ವರ್ಷದ ಹಿಂದೆ ಏನು ಅಲ್ಲಿಂದ ಬಂದವಲ್ಲ ಅಲ್ಲಿಂದ ಬಂದಾಗಲೂ ನಮಗೆ 6 ತಿಂಗಳಿಗೆ ಸರ್ಕಸ್ ಆಯಿತು. ಏನಾಯಿತು ಬೇರೆ ಯಾರು ಬೇಡ ನಮ್ಮ ದಾಬಾಸ್ಪೇಟೆ ಹತ್ರ ಒಬ್ಬ ಇದ್ದ ಚಿಕ್ಕಣ್ಣನ ಜೊತೆಗೆ ಈಗಲಿದ್ದಾರೆ. ಅವ್ರೇನು ಮಾಡ್ತಿದ್ರು ಏ ಇದು ಸರಿ ಇಲ್ಲ ಏ ಇದು ಸರಿ ಇಲ್ಲ ಏ ಇದು ಸರಿ ಇಲ್ಲ ಏ ಅದು ಸರಿ ಇಲ್ಲ ಅಂತೇಳಿ ಏನು ಮಾಡ್ತಿದ್ರು
ಯಾರನ್ನ ಎಳ್ನೀರು ಬಿಸ್ನೆಸ್ ಮಾಡ್ತಿದ್ರೆ ಓ ನಾನು ಎಳ್ನೀರು ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗೋನು. ಇನ್ನು ಯಾರು ಟೀ ಅಂಗಡಿ ಮಾಡ್ತಿದ್ರೆ ಅಲ್ಲಿ ಜನ ಹಾಗಾದ್ರೆ ನಾನು ಟೀ ಬಿಸ್ನೆಸ್ ಮಾಡೋದು ಚೆನ್ನಾಗಲ್ಲ. ಸ್ಟಿಕರ್ ಮೈಂಡ್ ಇಲ್ಲ. ಟೀ ಅಂಗಡಿ ನೋಡಿದ್ರೆ ಟೀ ಬಿಸ್ನೆಸ್ ಮಾಡೋಣ ಅನ್ಸೋದು, ಎಳ್ನೀರು ಮಾಡೋರು ನೋಡಿದ್ರೆ ಎಳ್ನೀರು ಬಿಸ್ನೆಸ್ ಮಾಡೋಣ ಅನ್ಸೋದು, ಹೋಟ್ಲು ನೋಡಿದ್ರೆ ಹೋಟ್ಲು ಮಾಡೋಣ ಅನ್ಸೋದು, ಸ್ಟುಡಿಯೋ ನೋಡಿದ್ರೆ ಸ್ಟುಡಿಯೋ ಮಾಡೋಣ ಅನ್ಸೋದು. ಯಾರ್ಯಾರು ಯಾರ್ಯಾರು ಏನೇನು ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿರ್ತಾರೋ ಅದನ್ನ ನೋಡಿದ್ರೆ ಎಲ್ಲ ಅಟ್ರಾಕ್ಷನ್ ನಾನೇ ಮಾಡ್ತೀನಿ ಅಂತ. ಸ್ಟಾರ್ಟ್ ಮಾಡೋದು ಮುಖ್ಯ ಅಲ್ಲ ಸರ್, ಸಕ್ಸಸ್ ಮಾಡಿ ತೋರಿಸೋದು ಮುಖ್ಯ. ಆದ್ರೆ ಅಂತ ಪುಣ್ಯಾತ್ಮನಿಗೆ ಇಲ್ಲೊಂದು ಸಕ್ಸಸ್ ಐತೆ ಅಂತ ನಿಂತು ತೋರಿಸಿದ್ವಿ. ಈಗಲೂ ಒಂದು ಕನ್ಸಲ್ಲಿ ಹೋಗಿ ಯೋಚನೆ ಮಾಡಬೇಕು, ನಾನು ಯಾರಿಂದ ಸಕ್ಸಸ್ ಆದ್ರೆ ನಾನು ಅಂತ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಎಗರ್ತಾ ಇದ್ದಿದ್ರೆ ಅವನು ಎಗರ್ತಾ ಇದ್ದ. ಸ್ಟಿಲ್ ಯಾಕೆ ಅಂದ್ರೆ ಸಜ್ಜನರ ಸಂಘ ಮುದ್ದು ಬರುವಂತಿಕ್ಕು ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ ಅಂತಿದೆ. ಅವ್ರು ಫೇಸ್ಬುಕ್ ಅಲ್ಲಿ ಲೈವ್ ಅಲ್ಲಿ ಅನ್ಸುತ್ತೆ ಕನೆಕ್ಟ್ ಆಗೋರ್ಗ ಆಗ್ಲಿ ಅಂತಲೇ ಹೇಳ್ತಾ ಇದೀವ. ಯಾಕೆಂದ್ರೆ ಜೀವನದಲ್ಲಿ ಜಂಪ್ ಆಗ್ತಾನೆ ಇದ್ರೆ ನಾವಿವತ್ತು ಸಿಂಪಲ್ ನಾವೇನ್ ಜಂಪ್ ಆಗಿಲ್ಲ, ಬೆಸ್ಟ್ ತಗೊಂಡು ಬಂದ್ವಿ. ಬೆಸ್ಟ್ ತಗೊಂಡ್ ಬಂದ್ಮೇಲೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ರೆ ಇನ್ ಯಾವ್ದನ್ನು ತಗೊಳ್ಳೋದು ಬೇಡ, ನಾವೇ ಬೆಸ್ಟ್ ಅನ್ನು ಕ್ರಿಯೇಟ್ ಮಾಡೋ ಅಂತ ನಿಂತಿದ್ವಿ. ಈಗ ಅದೇ ಪುಣ್ಯಾತ್ಮನಿಗೆ ಗಿಡಿ ಗೆಳದಂಗೆ ಹೇಳ್ತಿದ್ದೀನಿ ಏನಂತ ಲೋ ಅರ್ಥ ಮಾಡ್ತು. ಯಾಕಂದ್ರೆ ಈಗ ನಾನು ಸ್ವಲ್ಪ ಬಗ್ಗೆ ಹೇಳೋದು ಪರವಾಗಿಲ್ಲ, ಎಲ್ಲಿ ಬಗ್ಬೇಕೋ ಬಗ್ತೀನಿ, ಎಲ್ಲಿ ಬೀಗ್ಬೇಕೋ ಅಲ್ಲಿ ಬೀಗ್ತೀನಿ. ಅದನ್ನ ಮುಗಿಸ್ತಾರೆ. ಫ್ಯೂಚರ್ ಇದೆ ಇಲ್ಲಿ, 3 ವರ್ಷ 2 ವರ್ಷ ನಿಂತು ಬಿಟ್ರೆ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನೇ ನಮ್ದು. ಏನ್ ಹೇಳಿ? ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನೇ ನಮ್ದು. ತೆಲುಗಲ್ಲಿ ಒಂದು ಡೈಲಾಗ್ ಇದೆ ಬಿಸ್ನೆಸ್ ಮ್ಯಾನ್ ಅಲ್ಲಿ ಫಿಲಮ್ ಅಲ್ಲಿ, ತೆದ್ದೋಳ್ನಿ ಕೊಟ್ಟೆದ್ದಾಮ್ ಪ್ಯಾದೊಳಕಿ ಪಂಚೆದ್ದಾಮ್. ಯಾರು ನೋಡಿಯೋದು ಬೇಡ, ನಮ್ಮ ನಂಬಿ ಬಂದಿರೋ ಡೆಸ್ಟಿನೇಷನ್ ಸೇರ್ಸ. ಏನಂತೀರಾ? ಹ್ಯಾಪಿ ಮಾರ್ನಿಂಗ್. ಬಹಳ ದೂರದ ಒಂದು ಕನಸು ಇದೆ, ಬಹಳ ದೂರದ ಒಂದು ಕನಸು. ಆ ಕನಸು ಯಾವಾಗಿಂದ ಹುಟ್ಟಿದ್ದು ಅಂದ್ರೆ 2004 ಅದು ತುಂಬಾ ಕಾಣ್ತಿತ್ತು. 2011-10-11 ಆ 7 ರೂಪಾಯಿ ಶೇರ್ ಆಟೋಗೆ ದುಡ್ಡು ಕೊಡಬೇಕು, ಆ ದುಡ್ಡು ಕೊಡೋದನ್ನ ಸೇವ್ ಮಾಡ್ಕೊಂಡ್ರೆ ಏನಕ್ಕನ ಅಟ್ಲೀಸ್ಟ್ ಅದಕ್ಕೊಂದು 15 ರೂಪಾಯಿ ಇನ್ನೊಂದು 10-15 ರೂಪಾಯಿ ಸೇರಿಸಿದ್ರೆ ತಿಂಡಿಗೆ ಹೆಲ್ಪ್ ಆಗುತ್ತೆ, ಒಂದು ತೂಟಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಟೀಮ್ ನೋಡಿದ್ರೆ ಆಟೋಲಿ ಹೋಗಿಳ್ಳೋಣ. ಟೀಮ್ ನೋಡಲಿಲ್ವಾ, ನಡ್ಕೊಂಡು ಹೋಗ್ಬೋಣ ಅಂತ ಹೇಳಿ ನಡ್ಕೊಂಡು ಹೋಗ್ಬಿಟ್ಟು ಪ್ರಾಡಕ್ಟ್ ಸರ್ವಿಸ್ ಕೊಡ್ತಾರೆ. ಬೇಕಾದ್ರೆ ಮೈಂಡಲ್ಲಿ ಒಂದು ಬರ್ತಿತ್ತು, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇದೆ, ಅಂಗಡಿ ಪ್ರೈಸ್ ಕೊಡೋಕ್ಕಾಗಲ್ಲ ಬಟ್ ಅಂಗಡಿಗಿನ ಸ್ವಲ್ಪ ಪ್ರೈಸ್ ಒಂಚೂರು ಡಿಫರೆನ್ಸ್ ಇದ್ರು ಪರವಾಗಿಲ್ಲ, ಆದರೆ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸು ಆ ರೀಸನಬಲ್ ಪ್ರೈಸ್ ಕೊಟ್ಟರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ನಾವು ಕಷ್ಟಪಟ್ಟು ಅವರು ರಾತ್ರಿ ತಿರುಗಿ ಟೀಮ್ ಬಿಲ್ಡ್ ಮಾಡ್ತೀವಲ್ಲ, ಆ ಟೀಮ್ ಕಂಟಿನ್ಯೂಸ್ ಆಗಿ ಪ್ರಾಡಕ್ಟ್ ಯೂಸ್ ಮಾಡುತ್ತಲ್ವಾ ಅನ್ನೋ ಯೋಚನೆ ಇತ್ತು. ಆಗ ನನಗೆ ಆನ್ಸರ್, ಏ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಇಷ್ಟು ಪ್ರೈಸ್ ಕೊಡೋಕ್ಕಾಗಲ್ಲ, ಕಾಂಪ್ರಮೈಸ್ ಮಾಡ್ಬೋದು. ಆದರೆ ಈಗ ಹೇಳ್ತೀನಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಪ್ರೈಸ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಓಪನ್ ಆದಮೇಲೆ ವಿನ್ಫಿನಿಟ್ನ ಸ್ಟ್ರೆಂತ್ ಟೀಮ್ ಸ್ಟ್ರೆಂತ್ ದೊಡ್ಡದಾದ್ಮೇಲೆ ಮ್ಯಾನುಫ್ಯಾಕ್ಚರ್ ಯೂನಿಟ್ ಓಪನ್ ಆದಮೇಲೆ ನಮ್ಮ ಟರ್ನ್ ಓವರ್ ಬೆಳೆದ ಮೇಲೆ ನಮ್ಮ ಟಾರ್ಗೆಟ್ ಆವತ್ತೇನು ಅಂದ್ಕೊಂಡಿದ್ದಾಗಲೇ ಇಲ್ಲ, ಏನಾಗಲ್ಲ ಅಂದ್ಕೊಂಡು ಅದನ್ನು ಡೆಫಿನೆಟ್ಲಿ 2 ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಕೂತಾಗ ನನ್ನ ವಿಷನ್ ಇದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿನಲ್ಲಿ ಬಹಳ ಕಡಿಮೆ ಪ್ರೈಸಿಗೆ ಬೆಸ್ಟ್ ಪ್ರಾಡಕ್ಟ್ ಕೊಡಬೇಕು. ಈಗ ನಮ್ದು ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇಲ್ಲ, ವರ್ಕೌಟ್ ಮಾಡಲು, ಆದರೆ ಎಷ್ಟೋ ಜನ ನಮ್ಮ ಹತ್ರ ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ ಅಂತೇಳಿ ಪ್ರಾಡಕ್ಟನ್ನು ಡಿಫ್ರೆಂಟ್ ಕ್ಯಾಟಗರಿ. ಯಾಕೆಂದರೆ ಸ್ವಿಫ್ಟು ಕಾರೆ, ಹೋಂಡಾ ಸಿಟಿನೂ ಕಾರೆ, ಮರ್ಸಿಡೀಸ್ ಬೆಂಜು ಕಾರೆ, ಆದರೆ ಅದ್ರ ಕಾಸ್ಟ್ ಅದ್ರ ಕಾಸ್ಟ್ ಡಿಫ್ರೆನ್ಸ್ ಇದೆ. ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಬಿಕಾಸ್ ನಮ್ಮ ಇಂಟೆನ್ಷನ್ ದಿ ಬೆಸ್ಟ್ ಕ್ವಾಲಿಟಿ, ಅದರಲ್ಲೇನು ಚೇಂಜಸ್ ಇಲ್ಲ. ಆದರೆ ಓಪನ್ ಇರ್ತೀವಿ ಕಮಿಂಗ್ ಡೇಸ್ನಲ್ಲಿ 90 ರೂಪಾಯಿ ಫೇಸ್ ವಾಶು ಬಿಡ್ತೀವಿ, 150 ರೂಪಾಯಿ ಫೇಸ್ ವಾಶು ಬಿಡ್ತೀವಿ, ಆ್ಯಂಡ್ 200-300 ರೂಪಾಯಿ ಪ್ಯಾರಬಿನ್ ಫ್ರೀ ಫೇಸ್ ವಾಶು
ಮಾರ್ಕೆಟ್ ನಲ್ಲಿ ಲಾಂಚ್ ಮಾಡ್ತೀವಿ. ನನ್ನ ಟಾರ್ಗೆಟ್ ಇಷ್ಟೇ, ಹಳ್ಳಿಯಿಂದ ದಿಲ್ಲಿವರೆಗೂ ಎಲ್ಲೋದ್ರೂ ವಿನ್ಫಿನಿ ಪ್ರಾಡಕ್ಟ್ ರೀಚ್ ಆಗ. ದಿಲ್ಲಿಯಿಂದ ಹಳ್ಳಿವರೆಗೂ, ಈಗ ದಿಲ್ಲಿ ಅನ್ನಬಾರ್ದು, ಬೆಂಗಳೂರಿಂದ ದಿಲ್ಲಿವರೆಗೂ ಸಾರ್ ಹಂಗೆ ಎಲ್ಲಿಂದ ಎಲ್ಲಿವರೆಗೂ ಹೋದ್ರೂ ಪ್ರಾಡಕ್ಟ್ ರೀಚ್ ಮಾಡ್ತೀವಿ. ಆ ಥರ ಪ್ರಾಡಕ್ಟ್ ಪ್ಲಾನಿಂಗ್ ನಮ್ಮಲ್ಲಿದೆ. ಆದರೆ ನಾನು ನಿಮ್ಮನ್ನು ಕೇಳೋದು, ಒಂದು ಸ್ವಲ್ಪ ಸಾಥ್ ಕೊಡ್ತೀರಾ? ಒಂದು ಸ್ವಲ್ಪ ಸಾಥ್ ಕೊಟ್ರೆ ಇಂಡಿಯಾದಲ್ಲಿ ಫಾರಿನ್ ಕಂಪನಿಗಳನ್ನ ಓಡಿಸ್ಬೇಡ. ಇದು ದೊಡ್ಡ ಚಾಲೆಂಜ್ ಆದರೆ, ದೊಡ್ಡ ಚಾಲೆಂಜ್ ಅದಕ್ಕೆ ತುಂಬ ಗಟ್ಸ್ ಬೇಕು. ಲೀಡರ್ಶಿಪ್ ಅಲ್ಲದೆ ಇದ್ರೆ ನಡೀರಿ. ತುಂಬ ದೂರ ಆಲೋಚನೆ ಯಾರು ಮಾಡ್ತಿದ್ದಾರೆ? ಈ ಕಂಪ್ನಿ ಜೊತೆಗೆ ನಿಂತ್ಕೊಂಡು 5 ಲಕ್ಷ, 10 ಲಕ್ಷ, 15 ಲಕ್ಷ, 50 ಲಕ್ಷ, 1 ಕೋಟಿ ಒಪ್ಪಂದ ಹೇಳ್ತೀನಿ. ಈ ಕಂಪ್ನಿ ನೀವು ಎಸ್ಟಾಬ್ಲಿಷ್ ಆಗೋಷ್ಟರಲ್ಲಿ, ನೀವು ಲೀಡರ್ ಆಗೋಷ್ಟರಲ್ಲಿ ನೀವು ಕುತ್ಕೊಂಡು ಲೆಕ್ಕ ಹಾಕಿದ್ರೆ ಓನರ್ ಪ್ರಾಫಿಟ್ ನಿಮಗಿರುತ್ತೆ. ಅದು ನಾನು ಆಲ್ರೆಡಿ ಹೇಳ್ತೀನಿ, ಬಿಕಾಸ್ ಐ ನೋ ಎವ್ರಿಥಿಂಗ್. ಯಾಕಂದರೆ ನನ್ನ ಪ್ರೆಸೆಂಟ್ ಸ್ಯಾಲ್ರಿ ಎಷ್ಟು ಗೊತ್ತಾ? ಇದನ್ನ ಯಾರು ಹೇಳ್ಬೋದು? 42 ಲಕ್ಷ ತಗೊಳ್ಳೋ. ನಮ್ಮ ಮೇಡಮ್ಗೆ ಒಂದೊಂದ್ಸರಿ ಡೈಲಾಗ್ ಕೊಡ್ತಿರ್ತೀವಿ, ಇದು ಬೇಕಾ ನಿಮಗೆ? ನಮ್ಮ ಮೇಡಮ್ ನನಗೆ ಹೊಡಿಯೋ ಡೈಲಾಗ್, ಯಾಕಂದರೆ 42 ಲಕ್ಷ ಬಿಟ್ಬಿಟ್ಟು 4.5 ಲಕ್ಷ ತೆಗಿತಿದ್ರಲ್ಲ ನಿಮಗೆ ತಲೆ ಇಲ್ವಾ ಅಂತಾರೆ. ಮಂಜಾ ಸಮಾಜ ಆಯ್ತಾ? ಅವ್ರ ಲೇಡೀಸು, ಅವ್ರ ಲೆಕ್ಕಾಚಾರ ಹಾಕಿದ್ರಲ್ಲಿ ತಪ್ಪಿಲ್ಲ. ಎಸ್ ಆರ್ ನೋ 42 ಇದ್ದಿದ್ದು 60 ಅಲ್ಲಿ ಇದ್ದಿದ್ರು 60-65. ನಮ್ಮ ದಾಬಸ್ಪೇಟೆ ಮಂಜುಸರ್ ಮಂಜು ನಮ್ಮ ಮೇಡಮ್ಗೆ ಯಾವಾಗಲೂ ಹೇಳೋರತ್ತೆ ಮಕ್ಕಳಲ್ಲಿ, ಮೇಡಮ್ ಮಂಜು ಸಾರದ ಅಲ್ಲಿ ಇದ್ದಿದ್ರೆ ಎಷ್ಟಿರೋದು ಗೊತ್ತಾ ಅಂತ. ನಮ್ಮ ಮೇಡಮ್ನ ಹೌದಾ ಹೌದಾ ಅಂತ ಕೇಳಿಸ್ಕೊಂಡು ಅವನ ಆ್ಯಟಿಟ್ಯೂಡ್ ಹಿಂಗಿದೆ, ಅವನ ಏನಾದರೂ ತಿರುಗಿಸಿ, ಅವನ ಅವನ ಅರ್ಥ ಮಾಡಿಸಿ ಅಂತ. ನಾನು ಪ್ರಯತ್ನ ಮಾಡ್ತಿದ್ದೀನಿ ಎತ್ಕೊಂಡು ಮೇಡಮ್ ಮುಂದಕ್ಕೆ ಅಂತ. ಆದರೆ ನಾನು ಅವನನ್ನು ತಿರುಗ್ಸೋಕ್ಕೆ ಆ ಕಡೆ ಇನ್ನೊಬ್ಬ ಕಳ್ಳ ಫೋನ್ ಮಾಡಿ ಅವನಿಗೆ ಮೈಂಡ್ ಕೆಡ್ಸೋಕ್ಕೆ ಏನು ಮಾಡ್ತೀರಿ? ಆದರೂ ಬಿಡಲ್ಲ ಪ್ರಯತ್ನ. ಎಲ್ಲಿ ಗಂಟ ಆಗುತ್ತೋ ಅಲ್ಲಿ ಗಂಟ ಕರ್ಕೊಂಡು ಹೋಗ್ತೀನಿ. ವಿಜಯದಶಮಿ ಬೇರೆ ಸಂಭವ ಆಗ್ತಾಯಿದೆ, ವಿಜಯಗಳು ಸಾಲು ಸಾಲಾಗಿ ನಡೀತದೆ ಅಲ್ವಾ? ವಿಜಯದಶಮಿ ಧರ್ಮರಾಯ ಏನು ಮಾಡ್ದ? ಕಾದ ಸಾರಿ, ಇದಕ್ಕೂ ಅದಕ್ಕೂ ಕನೆಕ್ಟಿವಿಟಿ ಅಲ್ಲ, ಟಾಪಿಕ್ ಅಲ್ಲ. ವಿಜಯದಶಮಿ ಬರ್ತಾ ಇದೆ, ನಮ್ಮ ವಿನ್ಫಿನಿಟ್ನ ವಿಜಯೋತ್ಸಾಹ ಇನ್ನೂ ಮೂಲೆ ಮೂಲೆಗೆ ಸ್ಪ್ರೆಡ್ ಆಗ್ತಿದೆ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಇದ್ದೇ ಇರುತ್ತೆ. ಏನಂತೀರಾ? ನಮ್ಮ ಜೊತೆಗೆ ನೆಗೆಟಿವ್ ಮಾಡೋರೆಲ್ಲ ಮಾಡ್ಕೊಳ್ಳಿ, ಏನಂತೀರಿ? ಆಡೋರು ಆಡ್ಕೊಳ್ಳೋರು ಆಡ್ಕೋಬೇಕು, ನಮ್ಮ ಸಿಂಪಲ್. ನಂಬರ್ 1 ರಿಟರ್ನ್ ಪ್ರಾಫಿಟ್, ನಂಬರ್ 2 ಬಿಸ್ನೆಸ್ ಬಿಲ್ಡರ್ ಬೋನಸ್. ಬಿಸ್ನೆಸ್ ಬಿಲ್ಡರ್ ಬೋನಸ್ ನಲ್ಲಿ ಇದು ಲೀಡರ್ಶಿಪ್ ಕಂಪನಿ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಬೇರೆ ಯಾವ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಕೂಡ 500 ಬಿಬಿಗೆ ಮ್ಯಾಚಿಂಗ್ಗೆ ಪೇಔಟ್ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಇಂಟೆನ್ಷನ್ ಇತ್ತು, ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿಯಲ್ಲಿ ಯಾರು ಜಾಯ್ನ್ ಆಗಿ ಬರ್ತಾರೆ ಅವರಿಗೆ 1,000 ರೂಪಾಯಿ ಚೆಕ್ ಬಂದರೆ ಅಲ್ಲ, ಅಟ್ಲೀಸ್ಟ್ 100 ರೂಪಾಯಿ ಚೆಕ್ ಬಂದರೂ ಅವರು ಮೋಟಿವೇಟ್ ಆಗ್ತಾರೆ, ಅವರು ಚೆಕ್ ಕ್ವಾಲಿಫೈ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು 500 ಮ್ಯಾಚಿಂಗ್ಗೆ ನಾವು ಇನ್ಕಮನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಅದಕ್ಕೆ ನಮ್ಮ ಲೀಡರ್ಶಿಪ್ ಇಲ್ಲ ಸರ್, ಪರ್ಸ್ನಲ್ ಬಿವಿಗೂ ಇನ್ಕಮ್ ಇದ್ದರೆ ಚೆನ್ನಾಗಿರುತ್ತೆ ಸರ್, ಪರ್ಸ್ನಲ್ ಬಿವಿ ಫೋಕಸ್ ಮಾಡಬೇಕಲ್ವಾ ಅಂತ ಹೇಳಿದ್ದಕ್ಕೆ, ನಿಮ್ಮ ಮನಸ್ಥಿತಿಯನ್ನು ನಮ್ಮ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತೆ. ನಿಮ್ಮ ಪರಿಸ್ಥಿತಿಯನ್ನ ನಮ್ಮ ಮನಸ್ಥಿತಿ ಅರ್ಥ ಮಾಡಿಕೊಳ್ಳುತ್ತೆ. ಆಯ್ತಾ? ಎರಡನ್ನೂ ಸೇರಿಸಿ ಹೇಳಿದೀನಿ, ಅರ್ಥ ಮಾಡಿಕೊಂಡು. ಅದಕ್ಕೆ ಕುತ್ಕೊಂಡು ಹಗಲು ರಾತ್ರಿ ನಮ್ಮ ಮಹೇಶ್ ಜಗಳ ವರ್ಕೌಟ್ ಮಾಡಿದ್ರು. ವರ್ಕೌಟ್ ಮಾಡಿ ನೀವು ಏನು ಕೇಳ್ತೀರ ಇಲ್ಲ ಅನ್ನಲ್ಲ ತಗೊಳ್ಳಿ ಅಂತ ಹೇಳಿ ಪರ್ಸನಲ್ ಬಿವಿಗೆ 4% ಮ್ಯಾಚಿಂಗ್ ಇನ್ಕಮ್ ಕೊಡ್ತಾ ಇದ್ದೀವಿ. ಒಂದ್ ಕಡೆ 500 ಮ್ಯಾಚಿಂಗ್, ನಮ್ ಲಕ್ಷ್ಮಿಗೆ ಹೇಳ್ರಿ ಮಾಡಿಸ್ತಾರೆ 500 ಮ್ಯಾಚಿಂಗ್ ಮಾಡಿದ್ರೆ 1 point. ಈ ತರ ಬೇಸಿಕರ್ಸ್ ಗೆ ಯಾರು ಬರ್ತಿರ್ತಾರೆ ಅವ್ರಿಗೆ 4 point ತನಕ ಮ್ಯಾಚಿಂಗ್ ಇನ್ಕಮ್ ಸಿಗುತ್ತೆ. ಯಾರು 24,999 ಮ್ಯಾಚಿಂಗ್ ತನಕ ಬರ್ತಾರೆ ಅವ್ರಿಗೆ ಪರ್ಸನಲ್ ಬಿವಿ ಮೇಲೂ ಡೈರೆಕ್ಟ್ಲಿ 4% ಸಿಗುತ್ತೆ.
ಇದರಿಂದ ಪರ್ಸನಲ್ ಬಿವಿ ಮೇಲೆ ಸಿಕ್ಕಿದಂಗೆ ಆಯ್ತು, ಪ್ಲಸ್ ಮ್ಯಾಚಿಂಗ್ ಇನ್ಕಮ್ ಸಿಕ್ಕಿದಂಗೆ ಆಯ್ತು. ಇದರಿಂದ ಬಿಗಿನರ್ಸ್ಗೆ ಫುಲ್ ಮೋಟಿವೇಟ್ ಮಾಡ್ದಂಗೂ ಆಯ್ತು. ಪ್ಲಾನ್ ಅಲ್ಲಿ ತಲೆ ಉಪಯೋಗಿಸಿದ್ವಿ. 3 ತಿಂಗಳಲ್ಲಿ ಯಾರು ಎತ್ಕೊಂಡು ಹೇಳ್ತೀನಿ, 3 ತರ ಪ್ಲಾನ್ ಚೇಂಜ್ ಮಾಡಿದ ಕಂಪನಿ ಅದು ಇನ್ಫಿನಿಟ್ ಮಾತ್ರ ಆಗುತ್ತೆ. ಯಾಕೆಂದ್ರೆ ಚೇರ್ ಅಲ್ಲಿ ಕೂತಿರೋನ್ ಬಿಡಲ್ಲ, ಎದ್ದು ಇಮ್ಮಿಡಿಯೇಟ್ಲಿ ಓಡಕ್ ಸ್ಟಾರ್ಟ್ ಮಾಡ್ತಾನಲ್ಲ, ಅವನು ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. 100% ಇನ್ಫಿನಿಟ್. ಒಂದು ಹೊಸ ಪ್ರಯತ್ನವನ್ನ ಮಾಡಕ್ ಹೋದಾಗ ಪ್ಲಾನ್ ಅಲ್ಲಿ ವೇರಿಯೇಷನ್ ಆಯ್ತು. ಆದ್ರೆ ಗ್ರೇಟ್ ಥಿಂಗ್, 3ನೇ ತಿಂಗಳಲ್ಲಿ ಮಾಡಿದಂತ ಇಂಪ್ಲಿಮೆಂಟೇಷನ್ 3ನೇ ತಿಂಗಳಲ್ಲಿ ಮಾಡಿದಂಥ ಇಂಪ್ಲಿಮೆಂಟೇಷನ್ ಇಂಡಿಯನ್ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಇನ್ಮೇಲೆ ನಮ್ಮನ್ನು ಫಾಲೋ ಮಾಡ್ಬೇಕು, ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಅವ್ರು. ಇನ್ಮೇಲೆ ನಮ್ಮನ್ನು ಫಾಲೋ ಮಾಡೋ ಲೆವೆಲ್ಗೆ ಪ್ಲಾನ್ ಡಿಸೈನ್ ಮಾಡೋದು. ಇದರಲ್ಲಿ 2 ಥರ ಇದೆ, ಒಂದು ಅಚೀವರ್ಸ್ಗೆ, ಒಂದು ಬಿಗಿನರ್ಸ್ಗೆ. ಅದರಲ್ಲಿ 2ನೇ ಇನ್ಕಮಿಂದ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಲೈಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, 2ನೇ ಇನ್ಕಮ್ ಬಿಸ್ನೆಸ್ ಬಿಲ್ಡರ್ ಬೋನಸ್. ಈ ಬಿಸ್ನೆಸ್ ಬಿಲ್ಡರ್ ಬೋನಸ್ ಮ್ಯಾಚಿಂಗ್ ಇಂದ ಸಿಗುತ್ತೆ. 3ನೇ ಇನ್ಕಮ್ ಟೀಮ್ ಬಿಲ್ಡಿಂಗ್ ಬೋನಸ್, ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್, ನೆಕ್ಸ್ಟ್ ಟೀಮ್ ಬಿಲ್ಡಿಂಗ್ ಬೋನಸ್. ಈ ಟೀಮ್ ಬಿಲ್ಡಿಂಗ್ ಬೋನಸ್ 2500 ಮೈಂಟೈನ್ ಮಾಡಿದ್ರೆ ಸಿಗುತ್ತೆ. 2500 ಬಿ ಟೀಮ್, 2500 ಬಿ ಮ್ಯಾಚ್ ಆದ್ರೆ ನಮಗೆ ಟೀಮ್ ಬಿಲ್ಡಿಂಗ್ ಬೋನಸ್ ಸಿಗುತ್ತೆ. ಇದು ಬೆನಿಫಿನಿಟ್ ಟೆಸ್ಟ್. ಯಾವಾಗ 2500 ಮೈಂಟೈನ್ ಮಾಡ್ತೀವಿ ಏನ್ ಟೈಟಲ್ ಆಗ್ತೀವಿ? ಬೆನಿಫಿನಿಟ್ ಟೆಸ್ಟ್. 400 BB ಮೈಂಟೈನ್ ಮಾಡಿದ್ರೆ ಏನ್ ಲೆವೆಲ್ ನಮ್ಮ ನಂಬರ್ ಆಕ್ಟಿವ್ ಆಗ್ತೀವಿ, ಆಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ಆಕ್ಟಿವ್ ಆಗ್ತೀವಿ. ಲಾಗಿನ್ ಆಗ್ತಿದ್ದಂಗೆ ಲಾಗಿನ್ ಆಗಿರ್ತೀವಿ. ಯಾವಾಗ 400 BB ಮಾಡ್ತೀವಿ ನಮ್ಮ ನಂಬರು ಆಕ್ಟಿವೇಟ್ ಆಗಿರುತ್ತೆ. 2500 ನಾವು BB ಮಾಡ್ತಿದ್ದಂಗೆ ಟೀಮ್ ಬಿ ಟೀಮ್ ಬೆನಿಫಿನಿಟ್ ಆಗ್ತೀವಿ. ಆಗ ಟೀಮ್ ಬಿಲ್ಡಿಂಗ್ ಬೋನಸ್ 1 point ಬರುತ್ತೆ. ಈ ತರ ಅದ್ರ ಇಂಡಿಯಾ ಟರ್ನ್ ಓವರ್ನ ತಗೊಂಡು ಡಿವೈಡ್ ಬೈ ಅದ್ರ ಇಂಡಿಯಾ ಟರ್ನ್ ಓವರ್ ಎಷ್ಟು, 30%. ಎಷ್ಟು ಟೀಮ್ ಬಿಲ್ಡಿಂಗ್ ಬೋನಸ್? 30%. ಎಷ್ಟು? 30% ಡಿವೈಡ್ ಬೈ ಅದ್ರ ಇಂಡಿಯಾ ಪಾಯಿಂಟ್ಸ್ ಅಚೀವರ್ಸ್. ಆಗ ಒಬ್ಬ ಪರ್ಸನ್ 150,000 ತನಕ ಇದು ಒಬ್ಬ ಪರ್ಸನ್ಗೆ ಬರುತ್ತೆ ಟೀಮ್ ಬಿಲ್ಡಿಂಗ್ ಬೋನಸ್. ಮುಂಚೆ 1 lakh ಬರ್ತಿತ್ತು, ಈಗ 1.5 lakh ತನಕ ಅಂಬಾಸಡರ್ ತನಕ ಇನ್ಕಮ್ನ ತಗೋಬಹುದು. ನೆಕ್ಸ್ಟ್ 4ನೇ ಇನ್ಕಮ್ ಸ್ಪಾನ್ಸರ್ ಸಪೋರ್ಟಿವ್ ಫಂಡ್. ಎಲ್ಲ ಕಂಪ್ನಿಗಳಲ್ಲೂ ಒಂದು ಲೆವೆಲ್ ಹೋದ ಮೇಲೆ ಸ್ಪಾನ್ಸರ್ ಸಪೋರ್ಟಿವ್ ಫಂಡ್ ಕೊಟ್ಟರೆ, ಬೇಸಿಕ್ ಲೆವೆಲ್ ಅಲ್ಲೇ ಸ್ಪಾನ್ಸರ್ ಸಪೋರ್ಟಿವ್ ಫಂಡ್ ಕೊಟ್ಟಿರುವಂತ ಒನ್ ಅಂಡ್ ಓನ್ಲಿ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸಿದ. ಈಗ ಆಲ್ರೆಡಿ 50,000 ತಗೊಳ್ಳೋರಿಗೆ 9,000 ಕೊಟ್ಟರೆ ಅದೇ ದೊಡ್ಡ ವಿಚಾರ ಅನ್ಸ್ಕೊಳ್ಳೋದು. ಯಾರು ಈ ಜಸ್ಟ್ ಬಂದು ಎ ಟೀಮ್ನಲ್ಲಿ ಒಂದು 10-15 ಜನ, ಬಿ ಟೀಮ್ನಲ್ಲಿ ಒಂದು 10-15 ಜನ, ಈ ಕಡೆ ಒಂದು 15,000 BB, ಆ ಕಡೆ ಒಂದು 15,000 BB ತಂದು ಓಡಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಓಡಕ್ಕೆ ಸ್ಟಾರ್ಟ್ ಮಾಡೋರಿಗೆ ಈ ತಿಂಗಳು 1,000, 1.5 lakh, ನೆಕ್ಸ್ಟ್ ಮಂತ್ 2-2.5 lakh, ನೆಕ್ಸ್ಟ್ ಮಂತ್ 4-5 lakh, ಅದ್ರ ನೆಕ್ಸ್ಟ್ ಮಂತ್ 10-12 lakh ಹಿಂಗಿದ್ರೆ ಇನ್ನೂ ಓಡ್ತಾರ? ವಿಷನ್ ಕಾಣಿಸುತ್ತಾ? ನಾನಾಗಲೇ ಹೇಳಿದೆ ನಮ್ಮ ಜನ ಈ ತಿಂಗಳು ಬಂದು ಅಂತ ನೋಡ್ತಾರೆ, ಇನ್ನೇನು ಮಾಡೋದು? ಅದ್ರ ಬೇಸ್ ಮೇಲೆ ಇದನ್ನು ಇಂಪ್ಲಿಮೆಂಟೇಷನ್ ಮಾಡುತ್ತೀವಿ. ಆದರೆ ಅಪ್ಪಲ್ಲಿ ಹೇಳ್ತೀನಿ, ಈ ಪ್ಲಾನ್ ಇನ್ನು 2-3 ತಿಂಗಳು ಇಂಡಿಯಾದಲ್ಲಿ ರಾಕ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ, ಲಿಫ್ಟ್ ಆಗುತ್ತೆ. ಈ ಸ್ಪಾನ್ಸರ್ ಸಪೋರ್ಟಿವ್ ಫಂಡ್ 17% ಆನ್ ಅವರ ಟೀಮ್ನಲ್ಲಿ ಎಷ್ಟು ಜನ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ತೊಗೊಳ್ತಾರೆ, ಅವರ ಟೀಮ್ನಲ್ಲಿ ಎಷ್ಟು ಜನ ಟೀಮ್ ಬಿಲ್ಡಿಂಗ್ ಬೋನಸ್ ತೊಗೊಳ್ತಾರೆ. ಈ ಲೈಕ್ ಆನ್ ಮಾಡಿಸಿ, ಆ ವಿಡಿಯೋ ಹೋಗಿತ್ತು ಇಲ್ಲ ಇಷ್ಟೇ ಆಗುತ್ತೆ. ಯಾಕಂದ್ರೆ ಲೈಟ್ ಇದ್ರೆ ಇನ್ನೂ ಬ್ರೈಟ್ನೆಸ್ ರೀಚ್ ಆಗುತ್ತೆ. ಯಾವಾಗ ಎಕ್ಸಾಂಪಲ್, ನಾನು ನನ್ನ ಫ್ರಂಟ್ ಲೈನಲ್ಲಿ ಒಂದು 10-15 ಫ್ರಂಟ್ ಲೈನ್ ಹಾಕಿರ್ತೀನಿ, 10-15 ಜನದಲ್ಲಿ ಒಂದು 10 ಜನಕ್ಕೆ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಬರೋಂಗೆ ಮಾಡಿರ್ತೀನಿ. 10 ಜನಕ್ಕೆ ಒಂದು 100 rupees ಬಂದರೆ ಅವ್ರ 10 ಜನಕ್ಕೆ 100 rupees ಕೊಡಿಸಿದ್ದಕ್ಕೆ ಕಂಪನಿ ನನಗೆ 100 rupees. ಅಂದರೆ 10 ಜನಕ್ಕೆ 10 rupees 100 rupees ಎಷ್ಟಾಯಿತು? 1000. ಅವ್ರಿಗೆ 1000 rupees ಕೊಡಿಸಿದ್ದಕ್ಕೆ ಕಂಪನಿ ನಿಮಗೆ ಆ ಇನ್ಕಮ್ ಮೇಲೆ 17% ನಿಮಗೆ ಕೊಡುತ್ತೆ. ದಿಸ್ ಇಸ್ ಬ್ಯೂಟಿ. ಇನ್ನೊಂದು ಕ್ಯಾಲ್ಕುಲೇಷನ್ ನೋಡಿ, 10 ಜನಕ್ಕೆ ನಿಮ್ಮ ಟೀಮಲ್ಲಿ ಅಗೇನ್, ಇದರಿಂದ ಕೆಳಗಡೆ ಡೈರೆಕ್ಟ್ ಸ್ಪಾನ್ಸರ್ ಜಾಸ್ತಿ ಆಗ್ತಾರೆ ಅಂದಮೇಲೆ, ಇದರ ಅರ್ಥ ಯಾರು ಈ ಬಿಸ್ನೆಸ್ನಲ್ಲಿ ಜಾಸ್ತಿ ಓಡ್ತಾರೆ ಅವ್ರು ಇನ್ನಷ್ಟು ಓಡಿಸುತ್ತೆ ಈ ಪ್ಲಾನ್, ಇನ್ನಷ್ಟು ಸಪೋರ್ಟ್ ಕೊಡುತ್ತೆ ಈ ಪ್ಲಾನ್, ಇನ್ನಷ್ಟು ಬೆನ್ ತಟ್ಟುತ್ತೆ ಈ ಪ್ಲಾನ್.
ಎಕ್ಸಾಂಪಲ್ ಟೀಮ್ ಬಿಲ್ಡಿಂಗ್ ಬೋನಸ್, ನನ್ನ 10-15 ಫ್ರಂಟ್ ಲೈನ್ ಅಲ್ಲಿ ಎಕ್ಸಾಂಪಲ್ ಒಂದು 4 ಫ್ರಂಟ್ ಲೈನ್, 5 ಫ್ರಂಟ್ ಲೈನ್, 8 ಫ್ರಂಟ್ ಲೈನ್, ಎಕ್ಸಾಂಪಲ್ ಎಕ್ಸಾಂಪಲ್ 10 ಫ್ರಂಟ್ ಲೈನ್ ತಗೋಣ, 10 ಲೈನ್ ಅಗೇನ್ 2 ಲೈನ್ ಆಗುತ್ತೆ. ನೀವು 10 ಲೈನ್ ಹಾಕಿದ್ರು ಎಕ್ಸ್ಟ್ರೀಮ್ ಎ ಎಕ್ಸ್ಟ್ರೀಮ್ ಬಿ ಅಂತ ಕೇಳುತ್ತೆ, ರೈಟ್ ಆರ್ ರಾಂಗ್? ಯೆಸ್. ಆಗ ನೀವು 10 ಲೈನ್ ಹಾಕಿದ್ರು ಈ ಆಲ್ರೆಡಿ ಜಾಯಿನ್ ಆಗಿರೋ ಸಪೋರ್ಟ್ ಕೊಟ್ಟಿರ್ತೀರ. ಮುಂಚೆ ಏನಾಗಿರೋದು, ನಂದೆ ತಗೊಂಡು 4 ಲೈನ್ ಇತ್ತು ಫಸ್ಟಲ್ಲಿ, ಆಮೇಲೆ 5 ಲೈನ್ ಆಗ್ತಾ ಇದೆ. 5 ಲೈನ್ ಆಗ್ತಾ ಇದ್ದಂಗೆ ಅವ್ರ ಕಡೆ ಸಪೋರ್ಟ್ ಕೊಡ್ತಾ ಇದ್ದಂಗೆ ಪಕ್ಕದಲ್ಲಿ ಮಂಜು ಸರ್ ಅವ್ರಿಗೆ ಎಕ್ಸ್ಟ್ರಾ ಸಪೋರ್ಟ್ ಯಾಕಾಗ್ತಿರ್ಲಿಲ್ಲ ಮನ್ಸಲ್ಲಿ ಇರ್ತದೆ, ಹೌದಾ? ಆದ್ರೆ ಈಗ ಹೆಂಗಿದೆ ಅಂದ್ರೆ ಹೊಸ ಲೈನ್ ಆಗಿ ಸಪೋರ್ಟ್ ಹೋದ್ರೆ ಮಂಜು ಸರ್ ಚೆನ್ನಾಗಿ ಕೆಲಸ ಮಾಡಿ ಸಮಸ್ಯೆ. ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್ ರೈಟರ್ ಆಗ, ರೈಟರ್ ಆಗ. ಈಗ ಅಪ್ಲೈಡ್ ಡೌನ್ ಲೈನ್, ಅಪ್ಲೈಡ್ ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಡೌನ್ ಲೈನ್ ಎಕ್ಸ್ಟ್ರಾ ಬೆನಿಫಿಟ್, ಇದಲ್ವಾ ಪ್ಲಾನ್ ಅಂದ್ರೆ? ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ಡೌನ್ ಲೈನ್ ಸಪೋರ್ಟ್ ಕೊಟ್ಟಂಗೆ, ನೀವು ಎಕ್ಸ್ಟ್ರಾ ಕೆಲಸ ಮಾಡಿದ್ರೆ ನಿಮ್ ಡೌನ್ ಲೈನ್ ಸಪೋರ್ಟ್ ಕೊಟ್ಟಂಗೆ. ದಿಸ್ ಇಸ್ ಅ ಬ್ಯೂಟಿ. ಇದು ಓವರ್ ಆಲ್ ನೆಟ್ವರ್ಕ್ ಅಲ್ಲಿ ನಿಮ್ಮವರು ನಿನ್ನಷ್ಟು ಲಿಫ್ಟ್ ಮಾಡುವಂತ ಪ್ಲಾನ್ ಈ ಪ್ಲಾನ್. ಇವ್ರು ಬಿಸಿ ಅಂದ್ರೆ ಆ ಲೆವೆಲ್ ಬಂದಿರ್ವಲ್ಲ, ಸ್ವಲ್ಪ ಸುಡಬೇಕು ಈ ಕ್ರೌಡ್ ಇದೆಯಲ್ಲ. ಅದೇ ಟೀಮ್ ಬಿಲ್ಡಿಂಗ್ ಬೋನಸ್ 10 ಫ್ರಂಟ್ ಲೈನ್ ಅಲ್ಲಿ ಒಂದೊಂದು ಫ್ರಂಟ್ ಲೈನ್ 2,000 ತಗೊಂಡ್ರೆ 10 ಜನಕ್ಕೆ ಎಷ್ಟಾಯ್ತು? 20,000 ಆಯ್ತು ಸರ್. ಅವ್ರ ಅಷ್ಟು ಜನಕ್ಕೆ 20,000 ಕೊಡ್ಸಿದ್ದಕ್ಕೆ ಕಂಪನಿ ನಿಮಗೆ ಆ ಇನ್ಕಮ್ ಮೇಲೆ 17% ಕೊಟ್ರೆ ಇದು 3,400 ರೂಪಾಯಿ. 3,400 ರೂಪಾಯಿ ಬರೀ ಸ್ಪಾನ್ಸರ್ ಸಪೋರ್ಟಿವ್ ಫಂಡ್ ಬಂದ್ರೆ ನಿಮಗೆ ಇನ್ನ ಟೀಮ್ ಬಿಲ್ಡರ್ ಎಷ್ಟಿರುತ್ತೆ, ನೆಕ್ಸ್ಟ್ ಇನ್ಕಮ್ ಎಷ್ಟಿರುತ್ತೆ? ಓವರ್ ಆಲ್ ಆಗಿ ಹೇಳಿದ್ರೆ ಪ್ಲಾನ್ ಅಲ್ಲಿ ಮ್ಯಾಜಿಕ್ ಮಾಡ್ಬಿಟ್ಟಿದೀವಿ. ಏನ್ ಹೇಳಿ ಇನ್ನ ಸರ್, ಇನ್ಮೇಲೆ ಏನೆಲ್ಲ ಚೇಂಜಸ್ ಮಾಡೋದಿದ್ಯಾ? ಏನೇನು ಮಾಡಬೇಕು ಅದೆಲ್ಲ ಈಗ ಆಲ್ರೆಡಿ ಮಾಡಾಕ್ಬಿಟ್ಟಿದೆ, ಆಯ್ತಾ? ಪ್ಲಾನ್ ಅಲ್ಲಿ ಏನೇನೇನೇನೇನೇನೇನು ಚೇಂಜಸ್ ಮಾಡಬೇಕು ಆ ಎಲ್ಲ ಚೇಂಜಸ್ ಈಗ ಮಾಡಾಕ್ಬಿಟ್ಟಿದ್ವಿ. ಈಗ ಫೋಕಸ್ ಮಾತ್ರ ಇದೆ. ಈಗ ನಾನು ಹೇಳ್ತಿದ್ದೀನಲ್ಲ, ಇನ್ನು ಮೇಲೆ ಕಮಿಂಗ್ ಡೇಸ್ನಲ್ಲಿ ಬೇರೆ ಬೇರೆಯವರು ನಮ್ಮನ್ನು ಫಾಲೋ ಮಾಡಬೇಕು. ಅಷ್ಟರ ಮಟ್ಟಿಗೆ ಇಂಪ್ಲಿಮೆಂಟೇಷನ್ ಮಾಡಿದ್ವಿ. ಈಗ ಆಲ್ರೆಡಿ ಇದನ್ನು ಸುಮ್ಮನೆ ಲಾಂಚ್ ಮಾಡಲಿಲ್ಲ, ಟ್ರಯಲ್ ನೋಡೋದು. ಆಗಸ್ಟ್ ಬಂದು ನಮ್ಮ ಬಿಸ್ನೆಸ್ ಆಗಿತ್ತು, ಸೆಪ್ಟೆಂಬರ್ ಬಂದು ನಮ್ಮ ಬಿಸ್ನೆಸ್ ಆಗಿತ್ತು. ಅದಕ್ಕೆ ನಮ್ಮ ಹೊಸ ಪ್ಲಾನ್ನ ಸಾಫ್ಟ್ವೇರಲ್ಲಿ ಚೆಕ್ ಮಾಡಿ ನೋಡೋದು. ಚೆಕ್ ಮಾಡಿ ನೋಡಿದಾಗ ಕೆಲವೊಬ್ಬರಿಗೆ ಬಿಗಿನರ್ಸ್ಗೆ 400 ರೂಪಾಯಿ ಸ್ಪಾನ್ಸರ್ ಸಪೋರ್ಟ್ ಫಂಡ್ ಬಂದಿದೆ, ಕೆಲವೊಬ್ಬರಿಗೆ 600 ರೂಪಾಯಿ ಬಂದಿದೆ, ಕೆಲವೊಬ್ಬರಿಗೆ 800 ರೂಪಾಯಿ ಬಂದಿದೆ, ಕೆಲವೊಬ್ಬರಿಗೆ 1,000 ಬಂದಿದೆ, ಇನ್ನ ಕೆಲವೊಬ್ಬರಿಗೆ 2,500 ಬಂದೈತೆ, ಇನ್ನ ಕೆಲವರು 3,500 ಬಂದೈತೆ, ಕೆಲವೊಬ್ಬರಿಗೆ 4,500 ಬಂದೈತೆ, ಇನ್ನ ಸಮ್ ಪೀಪಲ್ಗೆ 5,000 ಚಿಲ್ಲರೆ ಬಂದೈತೆ. ಅದರಲ್ಲೂ ಒಬ್ಬರಿಗೆ 5,197 ರೂಪಾಯಿ 5,197 ರೂಪಾಯಿ ಬಂದಿದೆ ಅಂದ್ರೆ ಅವ್ನು ಜಾಸ್ತಿ ಲೈನ್ ಹಾಕೊಂಡಿರ್ತಾನೆ. ಎಸ್ ಆರ್ ಹಂಗಂತ ನಾವು ಓಪನ್ ಮಾಡಿ ಚೆಕ್ ಮಾಡಿದ್ವಿ ಸಾಫ್ಟ್ವೇರ್ ಎಲ್ಲ. ಅವ್ರ ಐ ಡಿ ನಂಬರ್ ತಗೊಂಡು ಚೆಕ್ ಮಾಡಿದ್ರೆ ಅವ್ರು 4 ಲೈನ್ ಹಾಕಿದಾರೆ. ಆ 4 ಲೈನ್ ಅಲ್ಲಿ 4 ಟೀಮ್ ಆಯ್ತಾ? ಇಲ್ಲ, 2 ಲೈನ್ ಮಲ್ಕೊಂಬಿಟ್ಟಿದೆ. ಅದ್ರಲ್ಲಿ 2 ಡೈರೆಕ್ಟ್ ಲೈನು ಸ್ಪೀಡ್ ಆಗಿ ಬಿಸ್ನೆಸ್ ಬಿಲ್ಡ್ ಮಾಡಿರೋದ್ರಿಂದ, ಟೀಮ್ ದೊಡ್ಡದಾಗಿ ರೆಡಿ ಮಾಡಿರೋದ್ರಿಂದ ಅವರಿಗೆ 5,000 ಚಿಲ್ಲರೆ ಇನ್ಕಮ್ 197 ರೂಪಾಯಿ ಬರ್ತಿದೆ ಅಂದ್ರೆ ಇದು ಮ್ಯಾಜಿಕ್ ಮಾಡುತ್ತೆ. ರೈಟರ್ ರೈಟರ್ ಇದರಿಂದ ಇನ್ನ ಈ ಪ್ಲಾನ್ ಜನಗಳಿಗೆ ಅರ್ಥ ಮಾಡ್ತಿದ್ದಂಗೆ ಈಸಿಯಾಗಿ ಜನಗಳ ರೆಸ್ಪಾನ್ಸ್ ಆಸಮ್ ಆಗುತ್ತೆ. ಹಾಗಾಗಿ ಮಾರ್ಕೆಟ್ ನಲ್ಲಿ ಇನ್ಫಿನಿಟ್ ಪ್ಲಾನ್ ಇನ್ನಷ್ಟು ರಾಕ್ ಆಗ್ಲಿಕ್ಕೆ ರೆಡಿ ಆಗ್ತಾ ಇದೆ. ಈಗ ಯಾರು ರೆಡಿ ಆಗಬೇಕು? ಯಾವ ರೆಡಿ ಆಗಬೇಕು? ಎಸ್. ಇದರ ಮೇಲೆ ನಾನು ಬರುತ್ತೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. 4 ಇನ್ಕಮ್ ಬಗ್ಗೆ ನಾವು ಮಾತಾಡಿದ್ವಿ. ಮೊದಲನೇ ಇನ್ಕಮ್ ರಿಟೇಲ್ ಪ್ರಾಫಿಟ್, ಎರಡನೇ ಇನ್ಕಮ್ ಬಿಸ್ನೆಸ್ ಬಿಲ್ಡಿಂಗ್ ಬೋನಸ್ ಆನ್
5% ಆ್ಯಂಡ್ ಮೂರನೇ ಇನ್ಕಮ್ ಟೀಮ್ ಬಿಲ್ಡಿಂಗ್ ಬೋನಸ್ ಟೀಮ್ ಬಿಲ್ಡಿಂಗ್ ಬೋನಸ್ ಆನ್ 30% ಕಂಪನಿ ಟರ್ನ್ ಓವರ್ ನಾಲ್ಕನೇ ಇನ್ಕಮ್ ಸ್ಪಾನ್ಸರ್ ಸಪೋರ್ಟಿವ್ ಫಂಡ್ ಆನ್ 17% ಆನ್ ಇಸ್ ಫ್ರಂಟ್ ಲೈನ್ ಚೆಕ್ ಟೀಮ್ ಬಿಲ್ಡಿಂಗ್ ಅಂಡ್ ಬಿಸ್ನೆಸ್ ಬಿಲ್ಡಿಂಗ್ ಚೆಕ್ ಅಂಡ್ ಫಿಫ್ತ್ ಇನ್ಕಮ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಎಷ್ಟು 10% ಸುಮಾರು ಜನ ಕೇಳಿದ್ರು ಏನಂತ ಈ 500 BV ಮ್ಯಾಚ್ ಇದೆ ಹೌದಾ 500 BV ಮ್ಯಾಚಿಂಗ್ ಇದೆ ಇದ್ರ ನೆಕ್ಸ್ಟ್ 2,500 BV ಮ್ಯಾಚಿಂಗ್ ಇದೆ ಇದ್ರ ನೆಕ್ಸ್ಟ್ 50,000 ಸರ್ ಇಲ್ಲಿಂದ ಹಾರ ತುಂಬಾ ಲಾಂಗ್ ಇದೆ ಸರ್ ಅಂತಿದ್ರಲ್ಲ ಅವ್ರ ಮಿಡ್ಲ್ ಅಲ್ಲಿ ಒಂದು ಮೆಟ್ಲು ಮಾಡ್ಕೊಟ್ಟಿದ್ರು ಆಯ್ತಾ ಈಗ ಯಾರು 25,000 BV ಮ್ಯಾಚಿಂಗ್ ಮಾಡ್ತಾರೆ ಅವರಿಗೆ ಲೆವೆಲ್ ಅಚೀವ್ಮೆಂಟ್ ಪಾಯಿಂಟ್ 1 ಸಿಗುತ್ತೆ ಓಕೆ ಅದು ಕಂಪ್ಲೀಟ್ ಟರ್ನ್ ಓವರ್ ಇಂದ ಡಿವೈಡ್ ಬೈ 10% ನೆಕ್ಸ್ಟ್ 6th ಇನ್ಕಮ್ ಇನ್ಫಿನಿಟಿ ಇನ್ಫಿನಿಟಿ ಬೋನಸ್ ಆನ್ 20% ಇಂಡಿಯಾ ಟರ್ನ್ ಇದರಲ್ಲಿ ಇನ್ನೊಂದು ವಿಚಾರ ಇದು ಬಿಗಿನಿಂಗ್ ಇಂದ ಎಲ್ಲರಿಗೂ ಸಿಗುತ್ತೆ ಸ್ಪಾನ್ಸರ್ ಸಪೋರ್ಟಿವ್ ಬೋನಸ್ ನಿಮಗೆ ಎಲ್ಲಿ ಘಟ್ಟ ಸಿಗುತ್ತೆ ಎಮರಾಲ್ಡ್ ಅನ್ನೋ ಟೈಟಲ್ ತನಕ ಸಿಗುತ್ತೆ ಯಾಕೆ ಸರ್ ಇದು ಎಮರಾಲ್ಡ್ ಮಾತ್ರ ಇಟ್ರಿ ಯಾಕೆ ಅದ್ರ ಮೇಲ್ಗಡೆ ಕೊಡಲ್ಲ ಎಮರಾಲ್ಡ್ ಅನ್ನೋ ಲೆವೆಲ್ ತನಕ ಜಾಸ್ತಿ ಓಡೋರು ಇರ್ತಾರೆ ಅವ್ರನ್ನ ಲಿಫ್ಟ್ ಮಾಡಿಬಿಡ್ಬೇಕು ಎಮರಾಲ್ಡ್ ನೆಕ್ಸ್ಟ್ ಹೋದ್ರೆ ಡೈಮಂಡ್ ಡೈಮಂಡ್ಗೆ ಎಷ್ಟು ಪಾಯಿಂಟ್ ಬೇಕು ಡೈಮಂಡ್ಗೆ 10 ಪಾಯಿಂಟ್ ಡೈಮಂಡ್ಗೆ 10 ಪಾಯಿಂಟ್ ಅಂದ್ರೆ ಈ ಕಡೆ 5 ಲಕ್ಷ ಈ ಕಡೆ 10 ಲಕ್ಷ ಅವ್ರಿಗೆ ಇನ್ಕಮ್ ಕಮ್ಮಿನಾ ಸರ್ ಅರ್ಥ ನೋಡಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಷ್ಟೆಷ್ಟು ಕರೆಕ್ಟ್ ಅನ್ಸಿದೀವಿ ಇದು ನಮ್ಮ ಮ್ಯಾನೇಜ್ಮೆಂಟ್ ಅಲ್ವಾ ಮ್ಯಾನೇಜ್ಮೆಂಟ್ ಅಲ್ಲಿ ಅನುಭವ ಇರಲಿಲ್ಲ ಸರ್ ಈ 3 ಸಿಕ್ಕಾಪಟ್ಟೆ ಆಗಲ್ಲ ಏನೇ ಈ 3 ಸಿಕ್ಕಾಪಟ್ಟೆ ಮ್ಯಾನೇಜ್ಮೆಂಟ್ ಆಯ್ತು ಎಕ್ಸ್ಪೀರಿಯನ್ಸ್ ಅಫಿಷಿಯಲಿ 3 ಅನ್ಅಫಿಷಿಯಲಿ ಏಪ್ರಿಲ್ ಇಂದ ಹೌದಾ 6 ಇಷ್ಟು ಕಲ್ತಿದೀವಿ ಅಂದ್ರೆ ಏನು ಒಂದೊಂದು ವರ್ಷಕ್ಕೆ ಇನ್ನೇನೇನೆಲ್ಲ ಆಗ್ಬೇಡ ಹೌದಾ ಇಲ್ವಾ ಎಸ್ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಲ್ಲಾ ಎಷ್ಟೋ ಕಂಪನಿಗಳು ಒದ್ದಾಡಿ ಕ್ಲೋಸ್ ಆಗೋಗಿವೆ ಲಾಕ್ಡೌನ್ ಪೀರಿಯಡ್ ಅಲ್ಲಿ ಕಂಪನಿ ಸ್ಟಾರ್ಟ್ ಆಗೋದಲ್ದಿರಾ ಲಾಕ್ಡೌನ್ ಸಿಚುಯೇಷನ್ ಮುಗಿದ ಮೇಲೆ ಕೋವಿಡ್ ಸಿಚುಯೇಷನ್ ಅಲ್ಲಿ ನಮ್ಮ ಬಿಸ್ನೆಸ್ ನ ಸೂಪರ್ ಫಾಸ್ಟ್ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ನಮ್ಮ ಕಂಪನಿ ಆಡಿಟರ್ ಯಾರು ಜಿಂದಲ್ ಕಂಪನಿ ಜಿಂದಲ್ ಅದನ್ನ ಹ್ಯಾಂಡಲ್ ಮಾಡೋ ಆಡಿಟರ್ ನ ನಮ್ಮ ಕಂಪ್ನಿಗೆ ಆಡಿಟರ್ ಆಗಿ ತಗೊಂಡ್ವಿ ಆ ವ್ಯಕ್ತಿ ಒಂದೊಂದು ಮಾತು ಹೇಳಿದ್ರು ಸರ್ ಕೋವಿಡ್ ಸಿಚುಯೇಷನ್ ಅಲ್ಲಿ ಲಾಕ್ಡೌನ್ ಪೀರಿಯಡ್ ಅಲ್ಲಿ 10 ಟರ್ನ್ ಓವರ್ ಮಾಡಿದ್ದೀರಾ ಅಂದ್ರೆ ಈ ಕಂಪನಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅವ್ರಿಗೆ ಹೇಳಿದ್ವಿ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಕಂಪನಿಗೆ ನಿಮ್ಮ ಆಡಿಟಿಂಗ್ ಆಫೀಸ್ಗೆ ಹೈಯೆಸ್ಟ್ ಟರ್ನ್ ಓವರ್ ನಮ್ದೇ ಸರ್ ಅಂತ ಅವ್ರು ಅದಕ್ಕೆ ಹೇಳಿದ್ರು ಈ ಪ್ರೆಸೆಂಟ್ ನಮ್ಮ ಕಂಪನಿ 5,000 ಟರ್ನ್ ಓವರ್ ಆಗ್ತಾರೆ ಅಂತ ಕಂಪ್ನಿಗೆ ಆಡಿಟಿಂಗ್ ಮಾಡ್ತಾ ಇದ್ದೀವಿ ಸರ್ ಈಗ ನೀವು ಅವ್ರನ್ನ ಬೀಟ್ ಮಾಡಬೇಕು ಕಂಗ್ರ್ಯಾಚುಲೇಷನ್ ದೊಡ್ಡ ಕಾಂಪಿಟೇಟರ್ ಕೊಟ್ಟಿದ್ದೀರಾ ಅದಕ್ಕೆ ನಾವು ರೆಡಿ ಅಂತ ಹೌದಾ ಅಲ್ವಾ 5,000 ಜಾಸ್ತಿ ಮಾಡಬೇಕು ಟರ್ನ್ ಓವರ್ ಅಂತ ಹೇಳಬೇಕು ಅಂದ್ರೆ ಗಟ್ಟಿಸ್ರು ಹೌದಾ ಈಗ ನಮಗೆ 5,000 ಅಷ್ಟು ದೂರ ಇದೆ ಹಾಗಾದ್ರೆ ನಿಮಗೆ 5,00,000 ದೂರ ಇದೆಯಾ ಹತ್ರ ಇದೆ ಅಂದ್ರೆ ನಮಗೂ 5,000 ಹತ್ರ ಇದೆ ಎಸ್ ಲೆವೆಲ್ ಅಚೀವ್ಮೆಂಟ್ ಬೋನಸ್ ಕೂಡ ಒಬ್ಬರಿಗೆ 20 ತನಕ ಸಿಗುತ್ತೆ ಎಲ್ಲಿ ತನಕ ಕ್ರೌನ್ ಡೈರೆಕ್ಟರ್ ತನಕ 20 ಸಿಗುತ್ತೆ ಇನ್ಫಿನಿಟಿ ಬೋನಸ್ ಇನ್ಫಿನಿಟಿ ಬೋನಸ್ ಇನ್ಫಿನಿಟ್ ಮ್ಯಾನೇಜ್ಮೆಂಟ್ ಎಷ್ಟು ಬ್ರಿಲಿಯಂಟ್ ಆಗಿ ಸ್ಟೆಪ್ ಬಿಡುತ್ತಿದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಎಷ್ಟೋ ಕಂಪ್ನಿಗಳು ಟಾಪ್ ಇಂದ ಹಿಡಿದು ಬಾಟಮ್ ವರೆಗೂ ಟರ್ನ್ ಓವರ್ ಮೇಲೆ ಕೊಡ್ತಾರೆ ಬಟ್ ಇನ್ಫಿನಿಟ್ ಎಂತ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಇಟ್ಟಿದೆ ಅಂದ್ರೆ ಇದಕ್ಕೆ ಎಕ್ಸಾಂಪಲ್ ಸಿಲ್ವರ್ ಡೈರೆಕ್ಟರ್ಗೆ ಒಂದೇ ಪಾಯಿಂಟ್ ಅದೇ ಡೈಮಂಡ್ ಡೈರೆಕ್ಟರ್ಗೆ 10 ಅದೇ ಕ್ರೌನ್ ಡೈರೆಕ್ಟರ್ಗೆ ರಾಯಲ್ಗೆ ಜಾಸ್ತಿ 50 100 ಇರೋರಿಗೆ 1 ₹500 ಕಮ್ಮಿ ಆದ್ರೆ ದೊಡ್ಡ ವ್ಯತ್ಯಾಸ ಆಗಲ್ಲ ಅದೇ 1 ತಗೊಂಡ್ರೆ ₹500 ಕಮ್ಮಿ ಆಗ್ಬಿಟ್ರೆ ವ್ಯತ್ಯಾಸ ಆಗತ್ತಾ ಅದಕ್ಕೇನೆ ನಾವೇನು ಮಾಡಿದ್ವಿ ಸಿಲ್ವರ್ ಡೈರೆಕ್ಟರ್ ಟು
ಎಲ್ಲಿ ತನಕ? ಕ್ರೌನ್ ಡೈರೆಕ್ಟರ್ ತನಕ, ಒಳಗಡೆ ತನಕ, ಕ್ರೌನ್ ಬಿಲೋ ತನಕ ಎಷ್ಟು ಕೊಟ್ಟಿವಿ? 13% ಡಿವೈಡೆಡ್ ಬೈ ದ ಕ್ರೌನ್ ರಾಯಲ್ ಕ್ರೌನ್ ಅಬೋ ಇಂದ ರಾಯಲ್ ಕ್ರೌನ್ ಅಂಡ್ ಅಬೋ ಅವ್ರಿಗೆ ಏನ್ ಮಾಡಿದ್ವಿ? 7% ಇದರಿಂದ ಲೀಡರ್ಶಿಪ್ ಪಾಯಿಂಟ್ ವ್ಯಾಲ್ಯೂ ಬ್ಯಾಲೆನ್ಸ್ ಆಗುತ್ತೆ ಅಂಡ್ ಬಿಲೋ ಲೆವೆಲ್ ವ್ಯಾಲ್ಯೂ ಬ್ಯಾಲೆನ್ಸ್ ಆಗುತ್ತೆ. ದಿಸ್ ಇಸ್ ಅ ಬ್ಯೂಟಿ ಆಫ್ ದ ಸಿಸ್ಟಮ್. ಇದು ಮೂರೇ ತಿಂಗಳಲ್ಲಿ ಇಷ್ಟು ಅಡ್ವಾನ್ಸ್ ಆಗಿ ಯೋಚನೆ ಮಾಡಿದೀವಿ ಅಂದ್ರೆ ಇದನ್ನ ಬರ್ಕೊಡ್ತೀನಿ, ಕಮಿಂಗ್ ಡೇಸ್ ಅಲ್ಲಿ ಬೇರೆ ಫಾಲೋ ಮಾಡ್ತಾರೆ. ಇದನ್ನ ಕಮಿಂಗ್ ಡೇಸ್ ಅಲ್ಲಿ ಬೇರೆ ಫಾಲೋ ಮಾಡ್ತಾರೆ. ಇದನ್ನು ಇದನ್ನು ಡಿಫರೆಂಟ್ ಆಗಿ ಡಿಫರೆಂಟ್ ಮಾಡ್ಯೂಲ್ ಅಲ್ಲಿ ಅಂಡಿದ್ರು. ಅಂಡ್ ಕಂಗ್ರ್ಯಾಚುಲೇಷನ್ಸ್, ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡುವಂತ, ತುಂಬಾ ವೇಗವಾಗಿ ನಡೀತಾ ಇರತಕ್ಕಂತಹ, ವೇಗವಾಗಿ ಅಪ್ಡೇಟ್ ಆಗ್ತಕ್ಕಂತ ಕಂಪನಿನಲ್ಲಿ ಇದೀರಾ, ಕಂಗ್ರ್ಯಾಚುಲೇಷನ್ಸ್. Unlimited car fund on 9% company turnover divided by already achievers. Silver Infinity bonus toko bekare en madbeku 50000 BB 50000 BB. ಓಕೆ, ಇದು ಪ್ರಾಜೆಕ್ಟ್ ಬೋರ್ಡ್ ಹಂಗಂತ ನಾನು ಯೂಸ್ ಮಾಡ್ತಿದ್ದೀನಿ, ತಕ್ಷಣ ಇವರು ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಎನಿ ಟೈಮ್ ಕೆಲವರು ಏನ್ ಮಾಡ್ತಾರೆ, ಬರೆದು ಬಿಟ್ಬಿಟ್ಟು ಹಂಗೆ ಹೋಗಿರ್ತಾರೆ. ಆಯ್ತಾ, 50,000 ಬಿ 50,000 ಬಿ ಬಿ ಮೇಂಟೈನ್ ಮಾಡಿದ್ರೆ ನೀವು ಸಿಲ್ವರ್ ಡೈರೆಕ್ಟರ್ ನಿಮಗೆ ಒಂದು ಇನ್ಫಿನಿಟಿ ಪಾಯಿಂಟ್ ಸಿಗುತ್ತೆ. ಎಸ್ ಆರ್ ನೋ? ಹಾಗೆ ಇದು ಮೂರು ತಿಂಗಳು ಮೇಂಟೈನ್ ಮಾಡಿದ್ರೆ ನಿಮ್ಮನ್ನ ಎಮರಾಲ್ಡ್ ಡೈರೆಕ್ಟರ್ ಅಂತಾರೆ. ಫೋರ್ತ್ ಮಂತ್ ಇಂದ ನಿಮಗೆ ಕಾರ್ ಫಂಡ್ ಸಿಗ್ತಾ ಹೋಗುತ್ತೆ. ಇದನ್ನೇ ಆರು ತಿಂಗಳು ಮೇಂಟೈನ್ ಮಾಡಿದ್ರೆ ಏಳನೇ ತಿಂಗಳಿಂದ ನಿಮ್ಗೆ ಇನ್ನೊಂದು ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಅನ್ಲಿಮಿಟೆಡ್ ಹೌಸ್ ಫಂಡ್ ಆನ್ 5% ಇಂಡಿಯಾ ಟರ್ನ್ ಓವರ್. ಇದೇ ತರ ಒಂದು ಇನ್ಫಿನಿಟಿ ಪಾಯಿಂಟ್ 50,000, ನಾಲ್ಕು ಇನ್ಫಿನಿಟಿ ಪಾಯಿಂಟ್ ತಗೊಂಡ್ರೆ ನಿಮಗೆ ಲಕ್ಷುರಿ ಫಂಡ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು ತಿಂಗಳು ಕ್ವಾಲಿಫೈ ಆಗಾದ್ರೆ ಕ್ವಾಲಿಫೈ ಆದಂಗೆ ನೆಕ್ಸ್ಟ್ ಮಂತ್ ಇಂದ ಲಕ್ಷುರಿ ಫಂಡ್ ಫಾರ್ ಇಂಡಿಯಾ ಟರ್ನ್ ಓವರ್ 5%. ಓಕೆ, ಹ್ಯಾಪಿ ಮಾರ್ನಿಂಗ್, ಹ್ಯಾಪಿ ಮಾರ್ನಿಂಗ್. ಹ್ಯಾಪಿ ಮಾರ್ನಿಂಗ್. ಯಾವ ಯಾವ ಲೆವೆಲ್ಗೆ ಹೇಗೆ ಹೇಗೆ ಹಂಚಬೇಕು ಅಷ್ಟು ನೀಟಾಗಿ ಹಂಚಿದೀವ. ಇದನ್ನ ನೀವು ಲೆಕ್ಕ ಹಾಕಿದ್ರೆ 101% ಬರುತ್ತೆ. ಇದು ಇನ್ಕಮ್ ತಗೊಳ್ಳೋರ ಮೇಲಿಂದ ಬರೋದ್ರಿಂದ ಲೆಕ್ಕ ಹಾಕಿದ್ರೆ 90% ಪೇಔಟ್. ಹಾಗಾಗಿ ಭಾರತದ ನೆಟ್ವರ್ಕ್ ಮಾರ್ಕೆಟಿಂಗ್ ಇತಿಹಾಸದಲ್ಲೇ 90% ಪೇಔಟ್ ಕೊಡ್ತಾ ಇರತಕ್ಕಂತ ಒನ್ ಅಂಡ್ ಓನ್ಲಿ ಕಂಪನಿ ವೆನ್ಫಿನಿ. ಎನಿ ಟೈಮ್ ಡಿಸ್ಟ್ರಿಬ್ಯೂಟರ್ನ ಗ್ರೋತ್, ಡಿಸ್ಟ್ರಿಬ್ಯೂಟರ್ನ ಗ್ರೋತ್, ಡಿಸ್ಟ್ರಿಬ್ಯೂಟರ್ನ ಗ್ರೋತ್. ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಡಿಸ್ಟ್ರಿಬ್ಯೂಟರ್ನ ಗ್ರೋತ್ ಮೇಲೆ ನಿಂತಿರುತ್ತೆ. ರೈಟ್ ಆರ್ ರಾಂಗ್? ಎಸ್ ಆರ್ ನೋ? ಡಿಸ್ಟ್ರಿಬ್ಯೂಟರ್ ಗ್ರೋತ್, ಲೀಡರ್ಶಿಪ್ ಗ್ರೋತ್, ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯ ಗ್ರೋತ್ ಆಗಿರುತ್ತೆ. ಯಾವ ಕಂಪನಿ ಟರ್ನ್ ಓವರ್ ಕೊಡ್ತಾ ಇದೆ ಅದು ಮುಖ್ಯ ಅಲ್ಲ, ಯಾವ ಕಂಪನಿ ಎಷ್ಟು ಗ್ರೋತ್ ಅನ್ನ ಲೀಡರ್ಶಿಪ್ ಅಲ್ಲಿ ಕ್ರಿಯೇಟ್ ಮಾಡ್ತಾ ಇದೆ ಅದು ಬಹಳ ಸಕ್ಸಸ್, ಬಹಳ ಮುಖ್ಯವಾದಂತ ವಿಚಾರ. ಯಾವಾಗ ಅದರಲ್ಲಿರೋ ಲೀಡರ್ಶಿಪ್ ಗ್ರೋ ಆಗ್ತಾ ಇದ್ರೆ ಆಟೋಮೆಟಿಕಲಿ ಆ ಕಂಪನಿ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ರೈಟ್ ಆರ್ ರಾಂಗ್? Yes. Sir, yes. Happy morning. Happy morning. Happy morning. Happy morning. Happy morning. Happy morning. ಹೀಗಾಗಿ ಈ ಪ್ಲಾನ್ ಮೊನ್ನೆ ಒಬ್ರು ಒಂದು ಸ್ಟೇಟ್ ನ ಪರ್ಸನ್ ಒಂದು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಒಂದು ಆರು ತಿಂಗಳ ಗಂಟೆ ರನ್ ಮಾಡೋಷ್ಟರಲ್ಲಿ ಲಾಕ್ಡೌನ್ ಬಂದಿದೆ. ಆ ಲಾಕ್ಡೌನ್ ತತ್ತರಿಸೋಗಿದ್ದಾರೆ. ತತ್ತರಿಸೋದ್ಮೇಲೆ ನಮ್ಮ ಪ್ಲಾನ್ ಇನ್ನು ಹೆಂಗ್ ವರ್ಕ್ ಮಾಡ್ತಾರೆ ಅಂತ ನೋಡಿಕೊಂಡು ಸುಮ್ಮನಾದ್ರು. ಪಾಯಿಂಟ್ ವ್ಯಾಲ್ಯೂ ಸ್ವಲ್ಪ ಡಿಫರೆನ್ಸ್ ಯಾವಾಗ ಮೊನ್ನೆ ಪ್ಲಾನ್ ಎಲ್ಲ ಚೇಂಜ್ ಆಗಿದೆ ಸೂಪರ್ ಮಾಡಿದ್ರೆ ಇಂಡಿಯಾದಲ್ಲಿ ಬೆಸ್ಟ್ ಪ್ಲಾನ್ ಇಂಪ್ಲಿಮೆಂಟೇಷನ್ ಮಾಡಿ. ಪರ್ಸ್ನಲಿ ನನಗೆ ಕಾಲ್ ಮಾಡಿ, ಸರ್ ನಿಮ್ ಇಂಪ್ಲಿಮೆಂಟೇಷನ್ ಮಾಡಿದ್ರಂತೆ ನನಗೆ ರಾಂಗ್, ಹಾಗಾಗಿ ನೀವು ಎಲ್ಲೋ ಒಂದು ತಿಂಗಳು ಎರಡು ತಿಂಗಳು ಟ್ರೈ ಮಾಡ್ಬಿಟ್ಟು ಅರ್ಥ ಆಯ್ತಾ, ನೀವು ಒಂದು ತಿಂಗಳು ಎರಡು ತಿಂಗಳು ಟ್ರೈ ಮಾಡ್ಬಿಟ್ಟು ಬಂದ್ಬಿಡ್ತೀರೇನೋ ಅನ್ಕೊಂಡು ನಾನು ಕಾಯ್ತಾ ಇದ್ದೆ. ಆದರೆ ಮೂರು ತಿಂಗಳಲ್ಲಿ ಆಲ್ರೆಡಿ 13.3 crores ಟರ್ನ್ ಓವರ್ ಮಾಡಿದ್ದೀರ ಅಂದರೆ ಯು ಆರ್ ಸೋ ಗ್ರೇಟ್. ಆ್ಯಂಡ್ ನನಗೆ ಹೊಸ ಪ್ಲಾನ್ ಕಳಿಸ್ಕೊಡಿ, ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಕಳಿಸ್ಕೊಡಿ ಅಂತೇಳಿ ತೊಗೊಂಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ರಿಪ್ಲೈ ಮಾಡಿದ್ದಾರೆ, ಸರ್ ನಾನು ನಿಮ್ಮನ್ನು ಮೀಟ್ ಆಗಬೇಕು, ನಿಮ್ಮ ಆಫೀಸಿಗೆ ಬರ್ತೀನಿ, ಹೆಡ್ ಆಫೀಸ್ಗೆ
ಮೀಟ್ ಆಗ್ತೀನಿ, ಮಾತಾಡ್ತೀನಿ, ಡಿಸ್ಕಷನ್ ಮಾಡೋಣ ಆ್ಯಂಡ್ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಡಿಸೈಡ್ ಮಾಡಿದ್ವಿ ಅನ್ನೋ ವಿಚಾರ ಹೇಳಿದ್ರು. ಛತ್ತೀಸ್ಗಢಿಂದ ಕಾಲ್ ಮಾಡ್ತಿದ್ದಾರೆ, ನಾನು ರೆಡಿ ಅಂತಿದ್ದಾರೆ. ರಾಜಸ್ಥಾನಿಂದ ಕಾಲ್ ಮಾಡ್ತಿದ್ದಾರೆ, ರೆಡಿ ಅಂತಿದ್ದಾರೆ. ಪಂಜಾಬಿಂದ ಕಾಲ್ ಮಾಡ್ತಿದ್ದಾರೆ, ರೆಡಿ ಅಂತಿದ್ದಾರೆ. ಬಿಹಾರಿಂದ ಕಾಲ್ ಮಾಡ್ತಿದ್ದಾರೆ, ರೆಡಿ ಅಂತಿದ್ದಾರೆ. ಅಸ್ಸಾಮಿಂದ ಮೊನ್ನೆ ಎರಡು ಗ್ರೌಂಡ್ ಡೈರೆಕ್ಟ್ ಜಾಯ್ನ್ ಆಗೋದು. ಹ್ಯಾಪಿ ಮಾರ್ನಿಂಗ್. ಹೊಸ ಎರಡು ಸಿ ಅನ್ನೋ ಟೈಟಲ್ ಇಂದ ಒಂದು ಕಂಪನಿನಲ್ಲಿ ಜಾಯ್ನ್ ಆದ್ರು. ಏನೋ ಗೊತ್ತಿಲ್ಲ, ನಾನು ಯಾರಿಗೂ ಕಾಂಪಿಟೇಟರ್ ಅಲ್ಲ. ನಾವು ನಮ್ಮ ಸ್ಟ್ರೆಂತ್ ಅನ್ನು ಬೆಳೆಸ್ಕೊಂಡು ಹೋಗೋಣ, ಬಟ್ ನಾವು ಯಾರಿಗೂ ಕಾಂಪಿಟೇಷನ್ ಮಾಡೋದು ಬೇಡ. ಆದ್ರೆ ನಮ್ಮ ಇಂಟೆನ್ಷನ್ ಇಷ್ಟೇ, ನಮ್ಮ ಹಾಗೆ ನೆಟ್ವರ್ಕೇ ನಮ್ಮ ಲೈಫ್. ನೆಟ್ವರ್ಕ್ ಬಿಟ್ಟರೆ ನಮ್ಮ ಲೈಫಲ್ಲಿ ಬರೀ ಇನ್ನೇನೋ ಆಪ್ಷನ್ನೇ ಇಲ್ಲ. ಆದರೆ ನೆಟ್ವರ್ಕಲ್ಲಿ ಅಚೀವ್ ಮಾಡೋಕೆ ಆಗ್ತಾ ಇಲ್ಲ ಅನ್ನೋರ್ನ ಕೈ ಹಿಡಿದು ದಾರಿ ತೋರಿಸೋದೇ ವೆನ್ಫಿನಿಟ್ನ. ಆ ದಾರಿ ಕಡೆ ವೆನ್ಫಿನಿಟ್ ವೇಗವಾಗಿ ಬೆಳೀತಾ ಇದೆ. ಆ್ಯಂಡ್ ಮೊನ್ನೆ ವಿಜಯವಾಡ ಮೀಟಿಂಗ್ ರಾಕಿಂಗ್ ಇತ್ತು, ಬರೀ ಸಿಲ್ವರ್ ಅಂಡ್ ಅಬೋವ್ ಮೀಟಿಂಗ್, ಸಿಲ್ವರ್ ಡಾಕ್ಟರ್ಸ್ ಅಂಡ್ ಅಬೋವ್ ಮೀಟಿಂಗ್. ಹತ್ತತ್ರ 400 ಜನ, ಅದ್ಭುತವಾದಂಥ ಗ್ಯಾದರಿಂಗ್. ಈ ರೀತಿ ಒಂದೊಂದು ಟೀಮು ಆ್ಯಂಡ್ ಡೆಲ್ಲಿನಲ್ಲಿ ಮೀಟಿಂಗ್ ಆಗ್ತಿದೆ ಒಂದು ಬಿಗಿನಿಂಗಲ್ಲಿ. ಆಸಮ್. ಈ ಥರ ಒಂದೊಂದು ಏರಿಯಾದಲ್ಲಿ ಇವೆಂಟ್ಸು. ಮೊನ್ನೆ ಪುಣೆ, ವಿಜಯವಾಡ ಆದ್ಮೇಲೆ ಪೂನ, ಆ್ಯಂಡ್ ಹಾಗೆ ಒಂದೊಂದು ಏರಿಯಾದಲ್ಲೂ ನಡೀತಾರಂತ ಇವೆಂಟ್ಸ್ ನೋಡ್ತಾ ಇದ್ರೆ ಆ್ಯಂಡ್ ಅಲ್ಲಿ ಬರ್ತಾರೆ ರೆಸ್ಪಾನ್ಸ್ ನೋಡ್ತಾ ಇದ್ರೆ ವೆನ್ಫಿನಿಟ್ನ ವೇಗ. ಇನ್ನೊಂದು ವರ್ಷ ಆದ್ಮೇಲೆ, 2 ವರ್ಷ ಆದ್ಮೇಲೆ ಇಂಡಿಯಾಸ್ ಲಾರ್ಜೆಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಆಗಿ ರೆಡಿ ಆಗಿದೆ. ಆಲ್ರೆಡಿ ವೆನ್ಫಿನಿಟ್ ಹೋದ ಸೋಮವಾರ ಬೆಳಿಗ್ಗೆ, ಮಂಗಳವಾರ ಬೆಳಿಗ್ಗೆ ಟೋಟಲ್ ವೆನ್ಫಿನಿಟ್ನ ಡಿಸ್ಟ್ರಿಬ್ಯೂಟರ್ಸ್ನ ಸಂಖ್ಯೆ ಎಷ್ಟಾಗಿದ್ದಾರೆ ಅಂತ ಚೆಕ್ ಮಾಡಿದಾಗ 375,000 ಜನ ಈಗ ವೆನ್ಫಿನಿಟ್ ಪೀಪಲ್ ಈಗ ವೆನ್ಫಿನಿಟ್ನ ಪರಿವಾರದಲ್ಲಿದ್ದಾರೆ. ಅಷ್ಟೇ ಅಂದಿರ, ಈಗ ಆಲ್ರೆಡಿ ಹತ್ತತ್ರ 300 WDC ವೆನ್ಫಿನಿಟ್ನ ಫ್ರಾಂಚೈಸಿಗಳು. ಹತ್ತತ್ರ 300 ಫ್ರಾಂಚೈಸೀಸ್, 2 branches, 2 ವೇರ್ಹೌಸಸ್ ಇದೆ. ಆ್ಯಂಡ್ ಈಗ ನಾರ್ತ್ ಇಂಡಿಯಾ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಡೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮಾಡ್ತಾ ಬರ್ತಾ ಇದ್ದೀವಿ. ಇಷ್ಟು ಹೇಳ್ತಾ ಭಾರತದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಪನಿಗೆ ನಿಮಗೆ ಮತ್ತೊಮ್ಮೆ ಸ್ವಾಗತಿಸ್ತಾ, ಭಾರತದ ಫಾಸ್ಟೆಸ್ಟ್ ನೆಟ್ವರ್ಕ್ ಅಚೀವರ್ಸ್ ಆಗಿ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ಸೋ ಮಚ್. ಇಷ್ಟು ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಕನ್ಫ್ಯೂಷನ್ ಬೇಡ, ಅದು ಖರಾಬ್ ಮಾಡುತ್ತೆ. ಓಕೆ, ಕೆಲವೊಂದು ಟೈಮಲ್ಲಿ ಸ್ವಂತ ಬುದ್ಧಿ ವರ್ಕ್ ಆಗಲ್ಲ. ಸ್ವಂತ ಬುದ್ಧಿ ಇರಲಿ, ಸ್ವಲ್ಪ ಹಾರ್ಟನ್ನು ಯೂಸ್ ಮಾಡಿ. ಬರೀ ಬ್ರೈನನ್ನು ಯೂಸ್ ಮಾಡಬೇಡ. ಬ್ರೈನ್ ಗೊತ್ತಿಲ್ಲ, ಅದು ಬೆಳಗ್ಗೆ ಆದರೆ ಒಂಥರ ಯೋಚನೆ ಮಾಡಿರುತ್ತೆ, ರಾತ್ರಿ ಆದರೆ ಒಂಥರ ಯೋಚನೆ ಮಾಡಿರುತ್ತೆ. ಆ ಬ್ರೈನಿಗೆ ಒಂಚೂರು ಹಾರ್ಟ್ನ ಕನೆಕ್ಟ್ ಮಾಡಿ, ಯಾಕೆಂದರೆ ಹಾರ್ಟ್ ಒಂದು ಸತಿ ಯೋಚನೆ ಮಾಡಿ ಇವ್ರ ಜೊತೆಗಿರು ಬಿಟ್ಟರೆ ಕೆಟ್ಟೋಯ್ತೀಯಾ ಅಂತ ಹೇಳುತ್ತೆ. ಏನು ಹೇಳಿ, ನಿಮಗೆಲ್ಲ ಕೆಲವರು ಬುದ್ಧಿವಂತರಿಗೆ ಮಾತ್ರ ಉಪೇಂದ್ರ ಹೇಳ, ಬುದ್ಧಿವಂತರಿಗೆ ಮಾತ್ರ ಅಂತ. ಯಾಕೆಂದರೆ ನಮ್ಮ ಯಾರೋ ಒಬ್ಬರು ನಾನು ಬೈದಿದ್ದೆ ಆಗ, ಏ ಬೇಡ ಕಟ್ ಮಾಡಿಬಿಟ್ಟು ಈಗ, ಥ್ಯಾಂಕ್ ಯು. ಯಾರೋ